ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः तस्मै श्री गुरवे नमः तस्मै श्री गुरवे नमः श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं सूत्रभाष्य प्रणेतारौ वेदान्ताब्जप्रभाकरौ वंदे परस्परात्मानौ पादरायण शंकरौ शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः अचतुर्वदनो ब्रह्मा द्विबाहुरपरो हरिः अपाललोचनशंभुः भगवान् बादरायणः वंदे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं संप्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाशिवसमारम्भां शङ्कराचार्यमध्यमां अस्मदाचार्यपर्यन्तां वन्दे गुरुपरम्पराम् अधीः भगवो ब्रह्म श्रीमच्छङ्कर भगवत्पूज्यपादमः सद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः ॐ शान्ति शान्ति शान्तिः नमो नमः श्री 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 सद्गुरु सच्चिदानन्देन्द्र सरस्वती पादुकाभ्याम् तत्त्वजिज्ञासु साधकरद मुमुक्षुगळु शांकर ब्रह्मसूत्र भाष्य प्रियरु आगिरुव तम्मेल्लरिगू इंदिन सुप्रभातवन्नु हेळुत्ता इंदु ಶುಭಗನ್ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ ಇಂದು ಬುಧವಾರ 2022ನೇ ಇಸವಿ ಜುಲೈ 20ನೇ ತಾರೀಖು ಬುಧವಾರ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಶುಭೋದಯವನ್ನು ಕೋರುತ್ತಾ ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಪ್ರೇಮಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದಿನ ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ವಿಶೇಷ ಉಪನ್ಯಾಸ 121ನೇ ಉಪನ್ಯಾಸ. ಇಲ್ಲಿಯವರೆಗೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಕುರಿತು ನಾವುಗಳು 120 ಪ್ರವಚನಗಳನ್ನು ಆಲಿಸಿದ್ದೇವೆ. ಇಂದಿನ ಪ್ರವಚನ 121ನೇ ಪ್ರವಚನ. ಇದು
19ನೇ ಅಸೀಕರಣ. ತುಂಬಾ ಜೋರ ಆಗಿದೆ ಈ ಅಸೀಕರಣಕ್ಕೆ ಹೆಸರು ಯಾವದಸಿಕಾರಾಧಿಕರಣಂ. ಯಾವದಸಿಕಾರಾಧಿಕರಣಂ ಮೂರನೇ ಅಧ್ಯಾಯ ಮೂರನೇ ಪದ 19ನೇ ಅಸೀಕರಣ ಪ್ರಾರಂಭ ಮಾಡ್ತಾ ಇದ್ದೇನೆ. ನಮೋ ನಮ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ ತೃತೀಯೇ ಪಾದೇ ಏಕೋನ ವಿಂಶತಿ ಅಧಿಕರಣಂ ಅಥವಾ ನವದಶಾಧಿಕರಣಂ ಯಾವದಧಿಕಾರಾಧಿಕರಣಂ. ಓಂ ಯಾವದಧಿಕಾರಮವಸ್ಥಿತಿ ರಾಧಿಕಾಧಿಕಾಣಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಾವದಧಿಕಾರಮವಸ್ಥಿತಿ ರಾಧಿಕಾಧಿಕಾಣಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ಸೂತ್ರ ಬಹಳ ಬಹಳ ಮುಖ್ಯವಾದ ಸೂತ್ರ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವನು ಈ ಸೂತ್ರ ಭಾಷ್ಯ ಎರಡನ್ನು ಬಹಳ ವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದನ್ನ ಒಂದು ವಾರ ಮಾಡ್ಬೇಕು ನಾವು. ಒಂದು ವಾರ ಕಾಹಾರ ಇದು. ಅದನ್ನ ನಾನು ಒಂದ್ ಗಂಟೆ ಬಳಿ ಕವರ್ ಮಾಡ್ತಾ ಇದ್ದೀನಿ. ಈ ಅಸೀಕರಣದಲ್ಲಿ ಒಂದೇ ಒಂದು ಸೂತ್ರವಿದೆ. ಆದ್ದರಿಂದ ಈ ಅಸೀಕರಣಕ್ಕೆ ಹೆಸರಾಯಿತು ಏಕ ಸೂತ್ರಾತ್ಮಕ ಅಸೀಕರಣಂ. ಮೂರನೇ ಅಧ್ಯಾಯ ಮೂರನೇ ಪಾದ 19ನೇ ಅಸೀಕರಣದಲ್ಲಿ 32ನೇ ಸೂತ್ರ. ಈ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಪ್ರಥಮ ಸೂತ್ರದಿಂದ ಗಣನೆ ಮಾಡಿದಾಗ 391ನೇ ಸೂತ್ರ. ಅಂತೂ ಇಂತೂ ಸದ್ಗುರುಗಳ ಅನುಗ್ರಹದಿಂದ ಸುಮಾರು ನಾವು 70% ಕವರ್ ಮಾಡಿದ್ದೇವೆ. ತುಂಬಾ ಸಂತೋಷವಾಗ್ತಾ ಇದೆ. ನನ್ನ ಜನ್ಮದಲ್ಲಿ ಈ ಮಾನವ ಜನ್ಮದಲ್ಲಿ ನಾನು ಮಾಡುತ್ತಿರುವಂತಹ ದೊಡ್ಡ ಕರ್ತವ್ಯವೇನಪ್ಪ ಅಂದ್ರೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನ ಮಾಡುತ್ತಿರುವುದೇ ನನ್ನ ಸೌಭಾಗ್ಯ. ಅಧಿಕರಣಕ್ಕೆ ಹೆಸರು ಯಾವದಧಿಕಾರಾಧಿಕರಣಂ. ಯಾವತ್ತೇ ಅಧಿಕಾರ ಅಧಿಕರಣಂ. ಈ ಹೆಸರು ಬರುವುದಕ್ಕೆ ಕಾರಣ ಸೂತ್ರ. ಸೂತ್ರ ಏನಂತ ಇದೆ, ಯಾವದಧಿಕಾರಮವಸ್ಥಿತಿ ರಾಧಿಕಾಧಿಕಾಣ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಾವದಧಿಕಾರಮವಸ್ಥಿತಿ ರಾಧಿಕಾಧಿಕಾಣ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಪದಚ್ಛೇದವನ್ನು ಮಾಡ್ತೀನಿ. ಯಾವದಧಿಕಾರಂ ಅವಸ್ಥಿತಿ ಆಧಿಕಾರಿಕಾಣ ಇತಿ ತ್ರಿಪದಾತ್ಮಕಂ ಸೂತ್ರಂ. ಮತ್ತೊಮ್ಮೆ ಮಾಡ್ತೇನೆ. ಯಾವದಧಿಕಾರಂ ಅವಸ್ಥಿತಿ ಆಧಿಕಾರಿಕಾಣ ಇತಿ ಪದತ್ರಯಾತ್ಮಕಂ ಸೂತ್ರಂ. ನಮೋ ನಮ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. ಅನ್ವಯ ಹೇಳ್ತೇನೆ. ಆಧಿಕಾರಿಕಾಣ ಯಾವದಧಿಕಾರಂ ಅವಸ್ಥಿತಿ. ಬಹಳ ಜ್ವರ ಇದೆ. ಆಧಿಕಾರಿಕಾಣ ಅಧಿಕಾರೇ ಭಗವತ ನಿಯುಕ್ತ ಆಧಿಕಾರಿಕ. ಒಂದು ಅಧಿಕಾರದಲ್ಲಿ ಒಂದು ಜವಾಬ್ದಾರಿಯುಕ್ತವಾಗಿರುವಂತ ಲೋಕ ಕಲ್ಯಾಣ ಕಾರ್ಯದಲ್ಲಿ ಯಾರು ನಿಯುಕ್ತರಾಗಿದ್ದಾರೆಯೋ, ಯಾರಿಂದ? ಪರಮಾತ್ಮನಿಂದ, ಭಗವಂತನಿಂದ. ಭಗವಂತನು ಕೆಲವರು ಬ್ರಹ್ಮಜ್ಞಾನಿಗಳನ್ನ ಭೂಲೋಕಕ್ಕೆ ಕಳಿಸಿಕೊಟ್ಟು ನೀವು ಇಂತಿಂತ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಬೇಕು. ನೀವು ಬ್ರಹ್ಮಜ್ಞಾನಿಗಳಾಗಿರುವುದು ನಿಜ, ಆದರೂ ಕೂಡ ನನ್ನ ಸಂಕಲ್ಪದಂತೆ
ನೀವುಗಳು ಯಜ್ಞ ಯಾಗಾದಿ ಧರ್ಮಗಳನ್ನ ಪ್ರಚಾರ ಮಾಡಬೇಕು. ಆಧಿಕಾರಿಗಳ ಷಷ್ಠಿ ಬಹುವಚನ, ಇವರ ಹೆಸರು ಆಧಿಕಾರಿಕ ಪುರುಷರು, ಬ್ರಹ್ಮಜ್ಞಾನಿಗಳಾಗಿದ್ದರೂ ಸಹಿತ ಅವರಿಗೆ ಯಾವ ವಿದ್ಯಾ ಕಾಮ ಕರ್ಮಗಳು ಸಂಪೂರ್ಣವಾಗಿ ಬ್ರಹ್ಮಜ್ಞಾನಾಗ್ನಿಯಿಂದ ಮೂಲೆ ಮಾಡಲ್ಪಟ್ಟಿದ್ದರೂ ಸಹಿತ ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಭಗವಂತನಿಂದ ನಿಯೋಜಿಸಲ್ಪಟ್ಟಿರುವಂತಹ ಮಹಾತ್ಮರು, ಅಂಥವರಿಗೆ ಹೆಸರಾಯಿತು ಆಧಿಕಾರಿಕ ಪುರುಷ. ಅಂಥವರಿಗೆ ಯಾವ ಅಧಿಕಾರಂ, ಎಲ್ಲಿಯವರಿಗೆ ಅಧಿಕಾರ ಉಂಟೋ, ಅವರ ಕರ್ತವ್ಯ ಎಲ್ಲಿಯವರಿಗೆ ಉಂಟೋ ಅಲ್ಲಿಯವರೆಗೂ ಕೂಡ ಅವಸ್ಥಿತಿ ಇರುತ್ತಾರೆ. ಶರೀರಧಾರಿಗಳಾಗಿದ್ದುಕೊಂಡು ವೇದಾಂತ ಪ್ರಸಾರವನ್ನ ಬ್ರಹ್ಮಜ್ಞಾನವನ್ನ ಮಾಡುತ್ತಾ ಆನಂದವಾಗಿರ್ತಾರೆ. ಯಾವಾಗ ಆ ಒಂದು ಕರ್ತವ್ಯ ಮುಕ್ತಾಯವಾಯಿತು ಆ ಕೂಡಲೇ ದೇಹತ್ಯಾಗವನ್ನ ಮಾಡುತ್ತಾರೆ ಅಂತ ಅರ್ಥ. ಆಧಿಕಾರಿಕಾಣ ಪುರುಷಾಣ ಯಾವ ಅಧಿಕಾರ ಅವಸ್ಥಿತಿ ಸೂತ್ರ, ಸೂತ್ರಕ್ಕೆ ಅರ್ಥ ಆಯ್ತು. ಭಾಷ್ಯ ತುಂಬಾ ಜೋರ ಆಗಿದೆ, ಗ್ರ್ಯಾಂಡೆಸ್ಟ್ ಭಾಷ್ಯ, ಇದನ್ನ ನಿಜವಾಗಿ ಒಂದು ವಾರ ಮಾಡಬೇಕು ಅಷ್ಟೊಂದು ಚೆನ್ನಾಗಿದೆ. ಶುರು ಮಾಡ್ತಾ ಇದ್ದೇನೆ. ಅಥ ಬ್ರಹ್ಮ ಸೂತ್ರ ಶಾಂಕರ ಭಾಷ್ಯೇ ವೇದಾಂತ ಮೀಮಾಂಸಾ ಶಾಸ್ತ್ರೇ ಉತ್ತರ ಮೀಮಾಂಸಾ ದರ್ಶನ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ಏಕೋನವಿಂಶತಿಃ ಯಾವದಧಿಕಾರಾಧಿಕರಣಂ. ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಂ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಒಳ್ಳೆಯ ಅಧಿಕರಣ. ಬ್ರಹ್ಮಜ್ಞಾನಕ್ಕೂ ಮೋಕ್ಷಕ್ಕೂ ಏನು ಸಂಬಂಧ? ಬ್ರಹ್ಮಜ್ಞಾನವಾದ ಮೇಲೆ ಮುಕ್ತರಾಗುತ್ತಾರಯ್ಯ, ಪುನಃ ಹುಟ್ಟುತ್ತಾರಯ್ಯ. ಪುನಃ ಹುಟ್ಟುತ್ತಾರೆ ಅಂತಾದರೆ ಕರ್ಮವಿದೆ ಅಂತಾಯ್ತಲ್ಲ, ಕರ್ಮವಿದೆ ಅಂತಂದ್ರೆ ಅವಿದ್ಯಾ ಇದೆ ಅಂತಾಯ್ತಲ್ಲ. ಬ್ರಹ್ಮಜ್ಞಾನಿಗಳಿಗೂ ಬ್ರಹ್ಮಜ್ಞಾನವಾದ ಮೇಲೂ ಕೂಡ ಅವಿದ್ಯಾ ಕಾಮ ಕರ್ಮಗಳ ಸಂಬಂಧ ಇದೆ ಅಂತಾಗುತ್ತಲ್ಲ ಇತ್ಯಾದಿ ಅನೇಕ ವಿಷಯಗಳನ್ನು ಭಗವತ್ಪಾದ ಶಂಕರರು ಅವರ 16ನೇ ವಯಸ್ಸಿನಲ್ಲಿ ಚರ್ಚೆ ಮಾಡಿ ತಿಳಿಸಿದ್ದಾರೆ. ಭಾಷ್ಯ ಶುರು ಮಾಡ್ತಾ ಇದ್ದೇನೆ, ಪುಸ್ತಕ ಇದ್ದಾರೆ ನೋಡ್ಕೊಳ್ಳಿ. ವಿದುಷ ಬ್ರಹ್ಮವಿದ ವರ್ತಮಾನ ದೇಹ ಪಾತಾನಂತರಂ ದೇಹಾಂತರಂ ಉತ್ಪದ್ಯತೆ ವಾ ನವ ಇತಿ ಚಿಂತ್ಯತೆ. ಎಷ್ಟು ಚೆನ್ನಾಗಿ ಭಾಷ್ಯಕಾರ ಶಂಕರರು ಪ್ರಾರಂಭದಲ್ಲಿಯೇ ಈ ಅಧಿಕರಣಕ್ಕೆ ಏನು ವಿಷಯ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ವಿದುಷ ಷಷ್ಠಿ ಏಕವಚನ, ಒಬ್ಬ ಬ್ರಹ್ಮಜ್ಞಾನಿಯಾಗಿದ್ದಾನೆ, ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಿದ್ದಾನೆ. ಅವನಿಗೆ ವರ್ತಮಾನ ದೇಹ ಪಾತಾನಂತರಂ, ಇವನ್ ದೇಹ ಇದೆ, ಬ್ರಹ್ಮಜ್ಞಾನಿಯಾಗಿದ್ದರೂ ಅವನಿಗೆ ಶರೀರ ಇದೆ, ಆ ಶರೀರಕ್ಕೆ 40 ವರ್ಷ 50, 60, 70, 80, 90, 95, 100 ವರ್ಷವಾಗಿರ್ಬಹುದು. ಆ ಬ್ರಹ್ಮಜ್ಞಾನಿಯ ಶರೀರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಗಂಡು ಹೆಣ್ಣು ಏನ್ ಬೇಕಾದ್ರೂ ಆಗಿರ್ಬೋದು, ಶರೀರದ ಧರ್ಮ. ಅವನಿಗೆ ವರ್ತಮಾನ ದೇಹ, ಈ ಒಂದು ದೇಹ ಇದೆ, ಈ ದೇಹದಿಂದ ಎಲ್ಲಾ ವ್ಯವಹಾರಗಳನ್ನು ಮಾಡ್ತಾನೆ, ಊಟ ತಿಂಡಿ ಮಾಡ್ತಾನೆ, ಸನ್ಯಾಸಿಯಾಗಿದ್ರೆ ವೇದಾಂತ ಪ್ರಸಾರವನ್ನು ಮಾಡ್ತಾನೆ, ರಾಜನಾಗಿದ್ರೆ ರಾಜ್ಯಭಾರ ಮಾಡ್ತಾನೆ, ಏನೋ ವ್ಯವಹಾರವನ್ನು ಮಾಡಿಕೊಳ್ತಾ ದೇಹ ಧರಿಸ್ಕೊಂಡಿದ್ದಾನೆ. ಬ್ರಹ್ಮಜ್ಞಾನಿಯಾಗಿದ್ದಾನೆ. ಅವನಿಗೆ ದೇಹ ಪಾತಾನಂತರಂ, ದೇಹ ಪತನಾನಂತರಂ, ಯಾವತ್ತೋ ಒಂದ್ ದಿವಸ ಶರೀರ ಬಿದ್ದು ಹೋಗುತ್ತೆ, ಅವನು ಸಾಯುವುದಿಲ್ಲ. ಶರೀರ ಪಾತಾನಂತರ ಯಶನ, ಅವನಿಗಿದ್ದಂತಹ ಶರೀರ ವಯಸ್ಸಾಗಿತ್ತು 96 ವರೆ ಶರೀರ ಬಿದ್ದೋಯ್ತು. ಬಿದ್ದೋದ ಮೇಲೆ ಆ ಬ್ರಹ್ಮಜ್ಞಾನಿಗೆ ದೇಹಾಂತರಂ ಅನ್ಯ ದೇಹ ದೇಹಾಂತರಂ, ಮತ್ತೊಂದು ಶರೀರವು ಇದೆಯೋ ಇಲ್ಲವೋ. ಅಬ್ಬಾ, ಬ್ರಹ್ಮಜ್ಞಾನಿಯಾಗಿದ್ದಾನೆ, ಅಹಂ ಬ್ರಹ್ಮಾಸ್ಮಿ ನಿಶ್ಚಯನಾಗಿದ್ದಾನೆ, ಶರೀರದ ಧರ್ಮ, ಶರೀರ ವ್ಯಾಪಾರ ಮಾಡ್ತಾ ಇದ್ದ, ಯಾವತ್ತೋ ಒಂದ್ ದಿವಸ ಶರೀರ ಬಿದ್ದೋಯ್ತು.
ಬಿದ್ದೋಯ್ತು ಅವನ ಮುಕ್ತನಾದ ಅಂತೇವೆ. ಅಂಥ ಬ್ರಾಹ್ಮಿ ಸ್ಥಿತಿಯನ್ನು ಪಡೆದು ಮುಕ್ತನಾದಂಥ ಬ್ರಹ್ಮಜ್ಞಾನಿಯೇ ಪುನಃ ಶರೀರವೋ ಮತ್ತೊಂದು ಶರೀರವೋ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ. ಯಾಕೆ ಪ್ರಶ್ನೆ? ಪ್ರಶ್ನೆಗೆ ಅವಕಾಶವೇ ಇಲ್ವಲ್ಲ. ಬ್ರಹ್ಮಜ್ಞಾನಿ ಮುಕ್ತನಾದ ಅಂದ್ರೆ ಶರೀರಾಂತರವಿಲ್ಲ ಎನ್ನುವಂತಹದ್ದು ಸಕಲ ವೇದಾಂತ ಶಾಸ್ತ್ರ ಪ್ರಸಿದ್ಧ, ಎಲ್ಲರೂ ಒಪ್ಕೊಂಡಿದ್ದಾರೆ. ಏನಂತ, ಬ್ರಹ್ಮಜ್ಞಾನಿಗೆ ಮುಕ್ತನಾದ ಮೇಲೆ ಶರೀರಾಂತರವಿಲ್ಲ ಎನ್ನುವುದು ಸ್ವತಃ ಸಿದ್ಧವಾದ ಶತಸಿದ್ಧವಾದಂತ ವಿಚಾರ. ಹೀಗಿದ್ದರೂ ಯಾಕೆ ಚರ್ಚೆ ಮಾಡ್ತಾ ಇದ್ದೇವೆ? ಇತಿ ಚಿಂತ್ಯತೆ, ಈ ವಿಷಯವನ್ನ ನಾವಿಗೆ ಚಿಂತನೆ ಮಾಡೋಣ. ನಾನು ವಿದ್ಯಾಯಾಹ ಸಾಧನಭೂತಾಯಾಹ ಸಂಪತ್ತೌ ಕೈವಲ್ಯ ನಿರ್ವೃತ್ತಿ ಸ್ಯಾದ್ವಾ ನವಾಯಿತಿ ನೇಯಂ ಚಿಂತಾ ಉಪಪದ್ಯತೆ. ಅಬ್ಬ, 10 ಜನ ಶಿಷ್ಯರು ಹೇಳ್ತಾ ಇದ್ದಾರೆ, ಗುರುಗಳೇ ಈ ಚರ್ಚೆ ವ್ಯರ್ಥ. ಯಾಕೆ ಅಂದ್ರೆ ಕೈವಲ್ಯ ನಿರ್ವೃತ್ತಿ, ನಿವೃತ್ತಿ ಅಲ್ಲ, ಉಚ್ಚಾರಣೆ ನೋಡ್ಕೊಳ್ಳಿ. ನಾನು ಓದುವಾಗ ಕೈವಲ್ಯ ನಿವೃತ್ತಿ ಹೀಗೆ ಓದ್ಬಿಟ್ಟೆ. ಪೂಜ್ಯರಾದ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಗು ಏಯ್ ಸರಿಯಾಗ್ಬೋದು ಅಂದ್ರು. ನಿವೃತ್ತಿ ಇಲ್ಲಿ ಅಂದ್ರೆ ಅಲ್ಲ, ನಿವೃತ್ತಿ ಅಲ್ಲ, ನಿರ್ವೃತ್ತಿ. 4 ಶಬ್ದ ಇದೆ, ನಿವೃತ್ತಿ ನಿವೃತ್ತಿ ನಿರ್ವೃತ್ತಿ ನಿರ್ವೃತ್ತಿ, 4 ಶಬ್ದ ಈ ಬೇಡಯ್ಯ. ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿಷ್ಯರು, ಕೈವಲ್ಯ ನಿರ್ವೃತ್ತಿ ಮೋಕ್ಷ ಸಿದ್ಧವಾಗೋಯ್ತು, ಮೋಕ್ಷ ಸಿದ್ಧಿಯಾಗುವುದಕ್ಕೆ ಸಾಧನ ಯಾವುದು? ವಿದ್ಯಾಯಾಹ ಸಾಧನ ಭೂತಾಯಾಹ, ಮೋಕ್ಷ ಪ್ರಾಪ್ತಿಗೆ ಸಾಧನವಾದ ಬ್ರಹ್ಮವಿದ್ಯಾ ಆತ್ಮವಿದ್ಯಾ. ಅಂತ ಆತ್ಮವಿದ್ಯೆಯು ಸಂಪತ್ತವು ಸತ್ಯ ಉಂಟಾಗಿ ಬಿಟ್ಟಿದೆ. ಯಾವಾತನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಆತ್ಮವಿದ್ಯಾ ಉಂಟಾಗಿದೆಯೋ ಅವನಿಗೆ ಮೋಕ್ಷ ಗ್ಯಾರಂಟಿ 100%. ಆದ್ದರಿಂದ ಬ್ರಹ್ಮವಿದ್ಯೆಯಿಂದ ಅವನಿಗೆ ಮೋಕ್ಷ ಸಿದ್ಧಿಯಾಗಿ ಬಿಟ್ಟಿರೋಣದರಿಂದ ಕೈವಲ್ಯಂ ಮೋಕ್ಷ ಅಮೃತತ್ವಂ ಬ್ರಾಹ್ಮಿ ಸ್ಥಿತಿ ವಿದೇಹ ಭಾವ ಎಲ್ಲ ಸಿನಾನಿಸ್. ಹೀಗಿರುವುದರಿಂದ ಪುನಃ ಬ್ರಹ್ಮಜ್ಞಾನಿಗೆ ಶರೀರವಿದೆಯೋ ಇಲ್ಲವೋ ಎನ್ನುವಂತಹ ಚಿಂತೆ ಮಾಡುವಂತಹದ್ದು ವ್ಯರ್ಥ. ನೇಯಂ ಚಿಂತ ಉಪಪದ್ಯತೆ, ಈ ಚರ್ಚೆಯು ಹೊಂದುವುದಿಲ್ವಲ್ಲ. ಯಾಕೆ ಅಂದ್ರೆ ಹೊಟ್ಟೆ ಹಸ್ತಿತ್ತು, ಮದುವೆ ಮನೆ ಹೋದ, ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡಿದ್ರು, ಊಟ 1 ಗಂಟೆ ಕೂತ್ಕೊಂಡು ನಿಧಾನ ಎಲ್ಲವನ್ನು ಊಟ ಮಾಡ್ದ, ಊಟವನ್ನೇನೋ ಮಾಡ್ದ, ತೃಪ್ತಿ ಆಯ್ತೋ ಇಲ್ವೋ ಅನ್ನುವಂತ ಸಂಶಯ ಉಂಟೆ. ಬೆಂಕಿ ಉರಿತಾ ಇದೆ, ಕೈ ಕೊಟ್ಟ, ಸುಡುತ್ತೋ ಇಲ್ವೋ ಅನ್ನುವಂತ ಸಂಶಯವಿದೆಯೇ? ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನದಿಂದ ಕೈವಲ್ಯ ಮೋಕ್ಷವು ನಿಜವಾಗಿ ಉಂಟಾಗಿ ಬಿಟ್ಟಿರೋಣದರಿಂದ ಮೋಕ್ಷ ಉಂಟಾಗುತ್ತೋ ಇಲ್ವೋ, ಬ್ರಹ್ಮಜ್ಞಾನವೇನೋ ಆಯ್ತೋ ಅದು, ಅದರಿಂದ ಅವನಿಗೆ ಕೈವಲ್ಯ ಸಿಕ್ತೋ ಇಲ್ವೋ ಎನ್ನುವಂತ ಸಂಶಯ ಹೊಂದುವುದಿಲ್ವಲ್ಲ ಅಂತ ಪೂರ್ವ ಪಕ್ಷ. ನಹಿ ಪಾಕ ಸಾಧನ ಸಂಪತ್ತೌ ಸತ್ಯಾಂ ಸ್ತ್ರೀಲಿಂಗ ತಿಥ್ಯಧ್ಯಸ್ನೇಯತಿ ಪತಿ ನಿಧಿ ವಿಧಿ ವರ್ಜ್ಯ. ವ್ಯಾಕರಣ, ಪಾಕ ಸಾಧನ ಸಂಪತ್ತೌ ಸತ್ಯಂ ಮೋದನ ಭವೇದ್ವಾ ನವ ಇತಿ ಚಿಂತಾ ಸಂಭವತಿ. ಪೂರ್ವ ಪಕ್ಷಿ ಅಥವಾ ನಮ್ಮಂತ ಶಿಷ್ಯರು ಪಾಕ ಸಾಧನ ಸಂಪತ್ತವು, ಅಡಿಗೆ ಮಾಡಬೇಕು, ಗ್ಯಾಸ್ ಸ್ಟವ್ ಇದೆ, ಕುಕ್ಕರ್ ಇದೆ, ಕುಕ್ಕರ್ನಲ್ಲಿ ಎಲ್ಲ ಅಕ್ಕಿ ಬೇಳೆ ತರಕಾರಿ ಹಾಕಿದ್ದೇವೆ, ಎಲ್ಲ ಚೆನ್ನಾಗಿದೆ. ಸಾಧನ ಸಂಪತ್ತು, ಅಡಿಗೆ ಮಾಡುವುದಕ್ಕೆ ಬೇಕಾಗಿರುವ ಎಲ್ಲಾ ಸಾಧನಗಳು ಇರುವಾಗ ಅನ್ನ ಆಗುತ್ತೋ ಇರುವ ಅನ್ನುವಂತಹ ಡೌಟ್ ಯಾಕೆ? ಕುಕ್ಕರ್ ನಲ್ಲಿ ನೀರ್ ಹಾಕ್ಬಿಟ್ಟು ಅಕ್ಕಿ ಹಾಕಿದ್ದೇವೆ, ಕುಕ್ಕರ್ ಕೆಲಸ ಮಾಡ್ತಾ ಇದೆ, 10 ನಿಮಿಷ ಅನ್ನವಾಗುತ್ತೆ. ಸರ್, ಕುಕ್ಕರ್ ಏನೋ ಇಟ್ಟಿದ್ದೇನೆ, ನೀರು ಇಟ್ಟಿದ್ದೇನೆ, ಅಕ್ಕಿ ಹಾಕಿದ್ದೇನೆ, ಗ್ಯಾಸ್ ಉರಿತಾ ಇದೆ, ನಂಗೆ ಡೌಟು. ಏನಂತ, ಓದನ ಅನ್ನವು ಭವೇದ್ವಾ ಆಗುತ್ತೋ ಇಲ್ವೋ ಅನ್ನುವಂತ ಚರ್ಚೆ
ಹೇಗೆ ವ್ಯರ್ಥವೋ ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗೆ ಬ್ರಹ್ಮಜ್ಞಾನವಾದ ಮೇಲೆ ಮೋಕ್ಷವಾಗುತ್ತೋ ಇಲ್ಲವೋ, ಅವನಿಗೆ ಜನ್ಮಾಂತರ ಉಂಟೋ ಇಲ್ಲವೋ ಎನ್ನುವಂತಹ ಚರ್ಚೆ ವ್ಯರ್ಥವಾಗುತ್ತಲೇ ಬೇಕಾಗಿಲ್ವಲ್ಲ ಅಂತ ಪೂರ್ವಪಕ್ಷ. ಒಂದು ಉದಾಹರಣೆ, ನಾಪಿ ಭುಂಜಾನ ತೃಪ್ತೇ ನವಾ ಇತಿ ಚಿಂತ್ಯತಿ. ಹೇಗಿದೆ ಲ್ಯಾಂಗ್ವೇಜ್ ಶಂಕರಾಸ್ ಲ್ಯಾಂಗ್ವೇಜ್ ಇಸ್ ಸೋ ಸ್ಕಾಲರ್ಲಿ, ಸೋ ಸಿಂಪಲ್ ಅಂಡ್ ಆಲ್ಸೋ ಸೋ ಸ್ಟ್ರಾಂಗ್, ಡೀಪ್ ನಾಲೆಜ್, ಡೀಪ್ ಸ್ಟೈಲ್, ಬಹಳ ಚೆನ್ನಾಗಿದೆ. ಮುಂಜಾನ ಊಟ ಮಾಡ್ದ, ಒಂದ್ ಗಂಟೆ ಕೂತ್ಕೊಂಡು ಚಿತ್ರಾನ್ನ, ಗೊಜ್ಜು, ಬೋಂಡ, ಆಂಬಡೆ, ಹಪ್ಪಳ, ಸಂಡಿಗೆ, ಮಧ್ಯಾಹ್ನ ಚೆನ್ನ ಒಂದ್ ಗಂಟೆ ಊಟ ಮಾಡ್ದ. ಊಟವನ್ನೇನೋ ಮಾಡಿದೇನು ಸ್ವಾಮಿ, ನನಗೆ ಡೌಟು. ಏನು ತೃಪ್ತಿ ದ್ವಾ ನವ, ತೃಪ್ತಿ ಬಂತೋ ಇಲ್ವೋ ಒಂದು ಸಂಶಯ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ಮನುಷ್ಯನು ಚೆನ್ನಾಗಿ ಊಟ ಮಾಡಿದ ಮೇಲೆ ತೃಪ್ತಿ ಆಗುತ್ತೋ ಇಲ್ವೋ? ಆಗುತ್ತೆ, ಚರ್ಚೆ ಬೇಕೇ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಯಾದ ಮೇಲೆ ಅವನು ಮುಕ್ತನಾಗುತ್ತಾನೋ ಇಲ್ಲವೋ? ಮುಕ್ತನಾಗುತ್ತಾನೆ ಅಂದ್ರೆ ದೇಹಾಂತರವಿಲ್ಲ, ದೇಹಾಂತರ ಉಂಟು, ಮುಕ್ತನಾಗಿಲ್ಲ. ಆದ್ರಿಂದ ಬ್ರಹ್ಮಜ್ಞಾನಿಗೆ ಜನ್ಮಾಂತರ ಉಂಟೋ ಇಲ್ಲವೋ ಎನ್ನುವಂತಹ ಚರ್ಚೆ ಮಾಡುವಂತಹದ್ದು ವ್ಯರ್ಥ. ಉಪಪನ್ನಾತು ಇಯಂ ಚಿಂತಾ ಸಿದ್ಧಾಂತ. ಹಾಗಲ್ಲ, ಉದಾಹರಣೆ ಸರಿಯಾಗಿದೆ. ಕುಕ್ಕರ್ನಲ್ಲಿ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿದ್ರೆ ಅನ್ನವಾಗುತ್ತೆ ದಿಟ, ಊಟ ಮಾಡಿದ್ರೆ ತೃಪ್ತಿ ಆಗತ್ತೆ ದಿಟ, ಅಲ್ಲಿ ಚರ್ಚೆ ಬೇಕಾಗಿ. ಇಲ್ಲಿ ಮಾತ್ರ ಉಪಪನ್ನಾತು ಇಯಂ ಚಿಂತ, ಚಿಂತ ಅಂದ್ರೆ ಚರ್ಚೆ. ಇಲ್ಲಿ ಬ್ರಹ್ಮಜ್ಞಾನಿಯಾದ ಮೇಲೆ ಅವನಿಗೆ ಪುನರ್ಜನ್ಮವಿದೆಯೋ ಇಲ್ಲವೋ, ಅವನು ಮುಕ್ತನಾಗಿದ್ದಾನೋ ಇಲ್ಲವೋ ಎನ್ನುವಂತಹ ಚರ್ಚೆ ಇಲ್ಲಿ ಉಪಪನ್ನ. ದಿಸ್ ಈಸ್ ಕ್ವೈಟ್ ಬಿಫಿಟಿಂಗ್, ಇದು ಸರಿಯಾಗಿದೆ ಎಂದು ಶಂಕರಾಚಾರ್ಯರು. ಏನ್ ಆಶ್ಚರ್ಯವಿದು, ಬ್ರಹ್ಮಜ್ಞಾನಿಗೆ ಬ್ರಹ್ಮಜ್ಞಾನವಾದ ಮೇಲೆ, ದೇಹ ಪತನವಾದ ಮೇಲೆ ಪುನಃ ಜನ್ಮಾಂತರಕ್ಕೆ ಅವಕಾಶ ಉಂಟು ಅಂತ ಹೇಳ್ತದೆ. ಏನರ್ಥ ಸ್ವಾಮಿ? ಹೊಂದಲ್ವಲ್ಲ ಅಂತ ಹೊಂದುತ್ತೆ, ಇದೇ ಸ್ವಾರಸ್ಯ. ಅದು ಕಾರಣ ಕೊಡ್ತಾ ಇದ್ದಾರೆ ಶಂಕರಾಚಾರ್ಯ. ಬ್ರಹ್ಮವಿದಾಮಪಿ ಕೇಶಾಂಚಿತ್ ಇತಿಹಾಸ ಪುರಾಣಯೋ ದೇಹಾಂತರೋತ್ಪತ್ತಿ ದರ್ಶನಾತಿಲೈನ್. ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಈ ಮಹಾಸ್ವಾಮಿಗಳು 66-67 ಸಂಜನೆ ಮಾಡಿಬಿಟ್ಟಿದ್ದಾರೆ. ಬ್ರಹ್ಮವಿದಾಮಪಿ ಕೇಶಾಂಚಿತ್, ಬ್ರಹ್ಮಜ್ಞಾನಿಗಳಾಗಿದ್ದಾರೆ 100%, ಆದರೂ ಸಹಿತ ಬ್ರಹ್ಮಜ್ಞಾನಿಗಳಾಗಿದ್ದರು ಕೆಲವರಿಗೆ ದೇಹಾಂತರೋತ್ಪತ್ತಿ ದರ್ಶನಾತಿ, ದೇಹಾಂತರ ಮತ್ತೊಂದು ಶರೀರವನ್ನ ಹೊಂದಿದ್ದಾರೆ ಎನ್ನುವಂತಹ ಕಾಣ್ತಾ ಇದೆ. ಹಿಂದಿನ ಜನ್ಮದಲ್ಲಿ ಬ್ರಹ್ಮಜ್ಞಾನಿಗಳಾಗಿ ಬಿಟ್ಟಿದ್ದಾರೆ, ಅವರಿಗೆ ಜನ್ಮಾಂತರವಿಲ್ಲ ಅಂತ ಗೊತ್ತು. ಆದರೂ ಕೂಡ ಕೆಲವು ಬ್ರಹ್ಮಜ್ಞಾನಿಗಳಿಗೆ ದೇಹಾಂತರ ಉತ್ಪತ್ತಿ, ಹಿಂದಿನ ದೇಹ ಬಿದ್ದು ಹೋದ ಮೇಲೆ ಮತ್ತೊಂದು ಮುಂದಿನ ದೇಹ ಉಂಟಾಗುತ್ತದೆ ಎನ್ನುವಂತಹದ್ದು ನಮಗೆ ಕಾಣ್ತಾ ಇದೆ ಅಂದ್ಬಿಟ್ರು ಶಂಕರಾಚಾರ್ಯ. ಎಲ್ಲಿ ಕಾಣ್ತಾ ಇದೆ? ಇತಿಹಾಸ ಪುರಾಣಯೋ, ಇತಿಹಾಸ ಭಾಗವತ ಭಾರತ ಮುಂತಾದಂತ ಇತಿಹಾಸ ಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ 18 ಪುರಾಣಗಳಿವೆ, ರಾಮಾಯಣ ಭಾರತ ಭಾಗವತ ಗ್ರಂಥಗಳಿವೆ. ಇವುಗಳಲ್ಲಿ ಬ್ರಹ್ಮಜ್ಞಾನಿಗೂ ಕೂಡ ಪುನರ್ಜನ್ಮ ಉಂಟು ಅನ್ನುವುದನ್ನು ಹೇಳಿದ್ದಾರೆ. ಓಹೋ, ನಮ್ಗೆ ಗೊತ್ತಿಲ್ಲ ಇದು. ಆದ್ರಿಂದ ಡಬ್ಬಿಡ್ ಬಂದ್ಬಿಡ್ತೀಗ, ಬ್ರಹ್ಮಜ್ಞಾನಿಯಾದ ಮಾತ್ರಕ್ಕೆ ಅವರಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳಬಾರದು. ಕೆಲವು ಬ್ರಹ್ಮಜ್ಞಾನಿಗಳಿಗೆ ಪುನರ್ಜನ್ಮ ಉಂಟಾಗಬಹುದು, ಕೆಲವರಿಗೆ ಆಗದೇ ಇರಬಹುದು ಅಂತಾಯ್ತು. ಹಾಗೆ ಹೇಳಿಬಿಟ್ರೆ ಬ್ರಹ್ಮಜ್ಞಾನ ವೇಸ್ಟ್ ಅಂತಾಯ್ತು. ಬ್ರಹ್ಮಜ್ಞಾನ ಬಂದರೂ ಅವರಿಗೆ ದೇಹ ಪಾತವಾದ ಮೇಲೆ ಇನ್ನೊಂದು ದೇಹ ಉಂಟು, ಪುನರ್ಜನ್ಮ ಉಂಟು ಅಂತ ಅನ್ಬಿಟ್ರೆ ಬ್ರಹ್ಮಜ್ಞಾನ ಬಂದ ವೇಸ್ಟ್ ಅಂತ ಆಗ್ಬಿಡುತ್ತೆ. ಆದ್ರಿಂದ ದೊಡ್ಡ ಸಂಶಯ, ಬಹಳ ಒಳ್ಳೆ ವಿಷಯ ಇದು.
ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರು ನನ್ನ ಗುರುಡೇ ಒಳಗಡೆ ಸಣ್ಣ ಪಾಠ ಮಾಡಿಬಿಟ್ಟಿದ್ದಾರೆ, ರಕ್ತಗತವಾಗಿ ಬಿಟ್ಟಿದ್ದೇನೆ. ನನಗೆ ನಿಧಾನವ ಮಾಡ್ತೇನೆ. ಒಂದೇ ಸಂಕಟ ಒಂದ್ ಗಂಟೆ ಬಳಿ ಕವರ್ ಮಾಡ್ತಾ ಇದ್ದೀನಲ್ಲ ಅಂತ ಅನ್ಸುತ್ತೆ. ನಿಧಾನವಾಗಿ ಯಾವ ಪುರಾಣ, ಯಾವ ಇತಿಹಾಸ, ಯಾರ ವಿಷಯ ಅಂತ ಹೇಳಿ ಒಂದ್ ವಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬ್ರಹ್ಮವಿದಾಮಪಿ ಕೇಶಾಂಚಿತ್ ಇತಿಹಾಸ ಪುರಾಣಯೋ ದೇಹಾಂತರೋತ್ಪತ್ತಿ ಜನ್ಮಾಂತರ ಪ್ರಾಪ್ತಿ ದರ್ಶನಾದೇವ ಎಲ್ಲಿ ತಥಾಹಿ. ಉದಾಹರಣೆಗೆ ಅಪಾಂತರ ತಮಾನಾಮ ವೇದಾಚಾರ್ಯ ಪುರಾಣರ್ಷಿ ವಿಷ್ಣು ನಿಯೋಗಾತೆ ಕಲಿದ್ವಾಪರಯೋ ಸಂಧೌ ಕೃಷ್ಣದ್ವೈಪಾಯನ ಸಂಭೂವ ಇತಿ ಸ್ಮರಂತಿ. ಚುಮ್ಮಂತ ಇದೆ ಮೈ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಿಗೆ ಬೇಡ. 16 ವರ್ಷದ ಬಾಲ ಶಂಕರನಿಗೆ ಎಷ್ಟು ವಿಷಯ ಗೊತ್ತಿತ್ತು ಸ್ವಾಮಿ. ಶ್ರುತಿ ಸ್ಮೃತಿ ಪುರಾಣ ಮಾಲಯಂ ಕರುಣಾಲಯಂ. ಒಂದು ಸ್ಮೃತಿ ಮಹಾಭಾರತವೇ ಇರಬಹುದು, ಅದರಲ್ಲಿ ಒಂದ್ ಕಥೆ ಬಂದಿದೆ. ಇದನ್ನೆಲ್ಲ ಅಧ್ಯಯನ ಮಾಡಿದ್ದಾನೆ ಬಾಲಶಂಕರ. ಒಬ್ಬ ವೇದಾಚಾರ್ಯ ಮಹರ್ಷಿ, ವೇದಾಚಾರ್ಯ ಬ್ರಹ್ಮಜ್ಞಾನಿ, ಅವನು ಪುರಾಣರ್ಷಿ, ಪುರಾಣಗಳಲ್ಲಿ ಪ್ರಸಿದ್ಧನಾಗಿರುವಂತಹ ಒಬ್ಬ ಋಷಿ. ಪುರಾಣಾನಾಂ ಋಷಿ ಪುರಾಣರ್ಷಿ, ಪುರಾಣೇಶು ಋಷಿ ಪುರಾಣರ್ಷಿ. ಪುರಾಣಗಳನ್ನ ಬರೆದಿರುವ, ಪುರಾಣಗಳಲ್ಲಿ ಪ್ರಸಿದ್ಧನಾಗಿರುವ ಒಬ್ಬ ಬ್ರಹ್ಮಜ್ಞಾನಿ. ಅವನ ಹೆಸರು ಅಪಾಂತರ ತಮಾಹ. ಅಪಾಂತರ ತಮಾಹ, ಅಪಾಂತರ ತಮಸು, ಅಪಾಂತರ ತಮಸ. ಅವನಿಗೆ ಅಜ್ಞಾನವಿಲ್ಲ. ತನ್ನ ಜ್ಞಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಎಂಬ ಬ್ರಹ್ಮಜ್ಞಾನದಲ್ಲಿ ನೆಲೆಗೊಂಡಿದ್ದಂತ ಒಬ್ಬ ಮಹಾತ್ಮ. ಅವನಿಗೆ ಹೆಸರು ಅಪಾಂತರ ತಮ. ಇವನು ಬ್ರಹ್ಮನಿಷ್ಠ, ವೇದಾಚಾರ್ಯ, ಪುರಾಣಿ. ಇವನಿಗೆ ಬ್ರಹ್ಮಜ್ಞಾನವಾಗಿದೆ. ಮೋಕ್ಷವಿದೆಯೋ ಇಲ್ವೋ ಅಂತ ಕೇಳಿದ್ರೆ ಮುಕ್ತನಾಗಿದ್ದಾನೆ. ಆದರೂ ವಿಷ್ಣುನ ಯೋಗಾತ್, ಮಹಾವಿಷ್ಣುವಿನ ಅಪ್ಪಣೆಯಂತೆ ಮಹಾವಿಷ್ಣು ಹೇಳಿದ್ದಾನವನಿಗೆ, ಅಪಾಂತರದ ಮಹರ್ಷಿಯೇ, ನೀನ್ ಬ್ರಹ್ಮನಿಷ್ಠ, ನಿನಗೆ ಅವಿದ್ಯಾ ಕಾಮಕರ್ಮಗಳಿಲ್ಲ, ನಿನಗೆ ಜನ್ಮಾಂತರವಿಲ್ಲ, ಆದರೂ ಕೂಡ ನನ್ನ ನಿಯೋಗದಂತೆ ನೀನು ಪುನಃ ಹುಟ್ಟಬೇಕು. ರಾಮಚಂದ್ರ, ನಾನು ಆರ್ಡರ್ ಮಾಡ್ತಾ ಇದ್ದೇನೆ ವಿಷ್ಣು ನಿಯೋಗಾತೆ, ಡ್ಯೂ ಟು ಕಮಾಂಡ್ ಆಫ್ ಮಹಾವಿಷ್ಣು, ಮಹಾವಿಷ್ಣುವಿನ ಆಜ್ಞೆಯಂತೆ. ಕಲಿ ದ್ವಾಪರಯೋ, ದ್ವಾಪರಯುಗ ಕಳೀತಾ ಇದೆ, ಕಲಿಯುಗ ಪ್ರಾರಂಭವಾಗ್ತಾ ಇದೆ. ಇಂಥ ಸಂಧಿ ಕಾಲದಲ್ಲಿ ಕೃಷ್ಣದ್ವೈಪಾಯನಾಗಿ ಸಂಭೌಮ ಅವತಾರ ಮಾಡಿದನು ಎಂದು ಸ್ಮೃತಿಗಳು ಹೇಳ್ತಾ ಇವೆ. ನೋಡಿ ಸ್ವಾರಸ್ಯ, ಭಗವಾನ್ ವೇದವ್ಯಾಸರು ಹಿಂದಿನ ಜನ್ಮದಲ್ಲಿ ಅಪಾಂತರ ತಮ ಎನ್ನುವಂತಹ ಬ್ರಹ್ಮಜ್ಞಾನಿಗಳಾಗಿದ್ದರು. ಪುರಾಣರ್ಷಿಗಳು, ಅವರಿಗೆ ಎಲ್ಲ ವಿಷಯವೂ ಗೊತ್ತಿತ್ತು. ಬ್ರಹ್ಮಜ್ಞಾನಿ ಆದ್ದರಿಂದ ಪುನರ್ಜನ್ಮವಿಲ್ಲ ಅನ್ನುವುದು ನಿಶ್ಚಿತ. ಆದರೂ ಕೂಡ ಮಹಾವಿಷ್ಣು ಹೇಳ್ತಾನೆ, ಎಲ್ಲಿ ಅಪಾಂತರ ತಮ ಮಹರ್ಷಿಗಳೇ, ನಿಮ್ಮಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ, ನಾನು ನಿಮಗೆ ನಿಯೋಗವನ್ನು ಕೊಡ್ತಾ ಇದ್ದೇನೆ, ನೀವು ಪುನಃ ಅವತಾರವನ್ನ ಮಾಡಿ ಕೃಷ್ಣದ್ವೈಪಾಯನ ಎನ್ನುವ ಹೆಸರಿನಿಂದ ಮಹಾಭಾರತವನ್ನು 18 ಪುರಾಣಗಳನ್ನು ಬರೆದು ಬ್ರಹ್ಮ ಸೂತ್ರಗಳನ್ನ ರಚನೆ ಮಾಡಿ ವೇದ ವೇದಾಂತಗಳ ಸಾರವನ್ನ ತಿಳಿಸಬೇಕು. ದಿಸ್ ಈಸ್ ಮೈ ಆರ್ಡರ್ ಅಂತ ಮಹಾವಿಷ್ಣು. ಮಹಾವಿಷ್ಣುವಿನ ಅಪ್ಪಣೆಯಾದ ಮೇಲೆ ಮಾಡಲೇಬೇಕಲ್ವೇ. ಆದ್ದರಿಂದಲೇ ನಾವು ಭಗವಾನ್ ವೇದ ವ್ಯಾಸವನ್ನ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಜಯೇ ವಾಸಿಷ್ಠಾಯ ನಮೋ ನಮಃ ಅಂತ ಆರಾಧನೆ ಮಾಡ್ತೇವೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಉದಾಹರಣೆ, ಇನ್ನೊಂದು. ವಾಸಿಷ್ಠಶ್ಚ ಬ್ರಹ್ಮಣ ಮಾನಸ ಪುತ್ರ ಸನ್ ನಿಮಿಷಾಪಾತೆ ಅಪಗತ ಪೂರ್ವ ದೇಹ
ಪುನಃ ಬ್ರಹ್ಮದೇಶಾತ್ ಮಿತ್ರಾವರಣಾಭ್ಯಾಂ ಸಂಭೂವ ಇತಿ ಸ್ಮರ್ಯತೆ ಎಂಬ. ಈಗ ಯಾರು ವಸಿಷ್ಠ ಮಹರ್ಷಿ ಅಂತಾಗಿದ್ದಾನೆಯೋ, ಆ ವಸಿಷ್ಠ ಮಹರ್ಷಿ ಹಿಂದಿನ ಜನ್ಮದಲ್ಲಿ ಬ್ರಹ್ಮಜ್ಞಾನಿ, ಬ್ರಹ್ಮಜ್ಞಾನಿಯಾಗಿ ಬ್ರಹ್ಮಣ ಮಾನಸ ಪುತ್ರ ಎಂಬ ಅವನು ಬ್ರಹ್ಮಜ್ಞಾನಿಯಾಗಿದ್ದರು. ಮಹಾವಿಷ್ಣುವಿನ ನಿಯೋಗದಂತೆ ಈ ಜನ್ಮದಲ್ಲಿ ಹಿರಣ್ಯಗರ್ಭ ಬ್ರಹ್ಮನ ಮಾನದ ಪುತ್ರನಾಗಿ ಅವತಾರ ಮಾಡಿದ. ಮಹಾವಿಷ್ಣು ಹೇಳಿದ್ದಾನೆ, ನೀನು ಮುಂದಿನ ಜನ್ಮದಲ್ಲಿ ಬ್ರಹ್ಮನ ಮಾನಸ ಪುತ್ರನಾಗಿ ಅವತಾರವನ್ನು ಮಾಡಬೇಕು. ಅನಂತರ ನಿಮಿ ಶಾಪಾತೆ, ನಿಮಿ ಎನ್ನುವಂತ ಒಬ್ಬ ಋಷಿ ಅವನ ಶಾಪದಿಂದ ಅಪಗತ ಪೂರ್ವ ದೇಹ, ಬ್ರಹ್ಮಜ್ಞಾನಿಯಾಗಿದ್ದರು ಅವನಿಗೆ ಹಿಂದಿನ ದೇಹ ಬಿದ್ದೋಯ್ತು. ಪುನಃ ಮತ್ತೆ ಬ್ರಹ್ಮಾದೇಶಾತ್ ಹಿರಣ್ಯ ಗರ್ಭ ಬ್ರಹ್ಮನ ಆದೇಶದಿಂದ ಇವನು ಮಿತ್ರಾವರ್ಣಾಭ್ಯಂ, ಮಿತ್ರ ಮತ್ತು ವರ್ಣ ಈ ಒಂದು ದಂಪತಿಗಳಿಂದ ಪುನಃ ಅವತಾರ ಮಾಡಿದ ಅಂತಿದೆ. ವಸಿಷ್ಠ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳು, ದೇಹಾಂತರವಿಲ್ಲ, ಆದರೂ ಕೂಡ ನಿಮ್ಮಿಂದ ತುಂಬಾ ಕೆಲಸ ಕಾರ್ಯಗಳಾಗಿ ಬೇಕಾಗಿವೆ. ವಸಿಷ್ಠ ಮಹರ್ಷಿಗಳೇ, ನೀವು ಸೂರ್ಯವಂಶದ ರಾಜರಿಗೆ ದಿಲೀಪ, ರಘು, ಅಜ, ದಶರಥ, ಶ್ರೀರಾಮ, ಲವಕುಶ ಮುಂತಾಗಿರುವ ರಾಜರಿಗೆ ಆಚಾರ್ಯರಾಗಿ ಅನುಗ್ರಹವನ್ನು ಮಾಡಬೇಕು. ನಿಮ್ಮಿಂದ ದೊಡ್ಡ ಲೋಕ ಕಲ್ಯಾಣವಿದೆ ಅಂತ ಹೇಳಿಬಿಟ್ಟ. ಅದರಂತೆ ವಸಿಷ್ಠ ಅವತಾರವನ್ನು ಮಾಡಿದ್ದಾರೆ. ಎರಡಾಯ್ತು. ಮೂರನೇನು, ಋಗ್ವಾದೀನಾಮಪಿ ಬ್ರಹ್ಮಣ ಏವ ಮಾನಸ ಪುತ್ರಾಣ ವಾರುಣೇ ಯಜ್ಞೆ ಪುನರುತ್ಪತ್ತಿ ಸ್ಮರ್ಯತೆ. ಇದೆಲ್ಲ ಸ್ಮರ್ಯತೆ 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 ನದು ಶೂಯತೆ. ಇನ್ನು ಭೃಗು ಮುಂತಾಗಿರುವಂತಹ ಮಹರ್ಷಿಗಳು ಕಶ್ಯಪೋತ್ ಭರದ್ವಾಜ ವಿಶ್ವಾಮಿತ್ರೋಧ ಗೌತಮ ಯಮದಗ್ನಿ ವಸಿಷ್ಠಶ್ಚ ಎನ್ನುವಂತೆ ಅವರೆಲ್ಲ ಮಹಾತ್ಮರು, ಎಲ್ಲರೂ ಬ್ರಹ್ಮಜ್ಞಾನಿ ಪುಂಗವರು. ಭೃಗು ಮುಂತಾಗಿರುವ ಮಾನಸ ಪುತ್ರರು ಬ್ರಹ್ಮಣಯೇವ ಮಾನಸ ಪುತ್ರಾಣ, ಇವರೆಲ್ಲರೂ ಕೂಡ ಅಯೋನಿಜರು, ತಂದೆ ತಾಯಿಗಳಿಂದ ಶುಕ್ರ ಶೋಣಿತಗಳಿಂದ ಹುಟ್ಟಿದಂತಹ ಸಂಸಾರಿಗಳಲ್ಲ. ಬ್ರಹ್ಮನ ಮಾನಸ ಪುತ್ರ ಆಗಿರುವಂತಹ ಇವರು ವಾರುಣೇ ಯಜ್ಞ, ವರುಣನು ಯಜ್ಞವನ್ನು ಮಾಡ್ತಾ ಇದ್ದ. ಆ ಯಜ್ಞದಲ್ಲಿ ಪುನಃ ಹುಟ್ಟಿದರು ಅಂತ ಹೇಳ್ತಾ ಇದ್ದ ಸ್ಮೃತಿಯಲ್ಲಿ. ಒಂದು ಅಪಾಂತರತಮ ವೇದವ್ಯಾಸನ ಹುಟ್ಟಿದ, ಮತ್ತೊಬ್ಬ ವಸಿಷ್ಠ ಮಹರ್ಷಿ ಬ್ರಹ್ಮದೇಶದಿಂದ ಮಿತ್ರಾವರ್ಣ ಮಗನ ಹುಟ್ಟಿದ. ಭೃಗ್ವಾದಿಗಳು ಮಾನಸ ಪುತ್ರರಾಗಿದ್ದರೂ ಕೂಡ ವಾರುಣ ಯಜ್ಞದಲ್ಲಿ ಪುನಃ ಹುಟ್ಟಿದ್ರು ಅಂತ ಹೇಳ್ತಾ ಇದೆ. ಮುಂದೆ ಸನತ್ ಕುಮಾರೋಪಿ ಬ್ರಹ್ಮಣ ಏವ ಮಾನಸ ಪುತ್ರ ಸ್ವಯಂ ರುದ್ರಾಯ ವರಪ್ರದಾನಾತ್ ಸ್ಕಂದತ್ವೇನ ಪ್ರಾದುರ್ಭವ ಇತಿ ಸ್ಮರ್ಯತಿ. ಸನತ್ ಕುಮಾರ ಅಬ್ಬ ನೈಷ್ಠಿಕ ಬ್ರಹ್ಮಚಾರಿ, ಮಹಾತ್ಮ, ನಿಜವಾದ ಸನ್ಯಾಸಿ. ಸನಕ, ಸನಂದನ, ಸನತ್ ಕುಮಾರ, ಸನಸ್ತು ಜಾತ ಇವರೆಲ್ಲರೂ ಕೂಡ ನಿವೃತ್ತಿ ಧರ್ಮ ಪರಾಯಣರಾಗಿರುವಂತಹ ಬ್ರಹ್ಮಜ್ಞಾನಿ ಪುಂಗವರು. ಸನತ್ ಕುಮಾರನಿಗೆ ಬ್ರಹ್ಮಜ್ಞಾನೋದಯವಾಗಿತ್ತು. ಸನತ್ ಕುಮಾರರಿಂದಲೇ ಭಗವಾನ್ ನಾರದ ಮಹರ್ಷಿಗಳಿಗೆ ಭೂಮ ವಿದ್ಯೆ ಉಪದಿಷ್ಟವಾಯಿತು. ಇಂಥ ಸನತ್ ಕುಮಾರ ಬ್ರಹ್ಮಜ್ಞಾನಿ, ಅವನಿಗೆ ಪುನರ್ಜನ್ಮವಿಲ್ಲ, ಆದರೂ ಸಹಿತ ಅವನು ಬ್ರಹ್ಮಣ ಮಾನಸ ಪುತ್ರ. ನೋಡಿ ಶಂಕರಾಚಾರ್ಯರು ಎಷ್ಟು ವಿಷಯ ಹೇಳ್ತಾ ಇದ್ದಾರೆ ಸ್ವಾಮಿ, ನಮಗೇನು ಗೊತ್ತಿದೆ, ಕಥೆ ಪುರಾಣ ಕೇಳ್ಕೊಂಡು ಹೋಗ್ತಾ ಇರ್ತೇವೆ. ಸನತ್ ಕುಮಾರನು ಕೂಡ ಸ್ವತಃ ಬ್ರಹ್ಮನ ಮಾನಸ ಪುತ್ರನಾಗಿದ್ದುಕೊಂಡು ಬ್ರಹ್ಮಜ್ಞಾನಿಯಾಗಿದ್ದರೂ ಸ್ವಯಂ ರುದ್ರಾಯ ವರ ಪ್ರದಾನಾತಿ, ಬ್ರಹ್ಮದೇವನು ರುದ್ರನಿಗೆ ವರವನ್ನು ಕೊಟ್ಟ, ಅಥವಾ ಸನತ್ ಕುಮಾರನೇ ವರವನ್ನು ಕೊಟ್ಟದ್ರಿಂದ ಸಾಕ್ಷಾತ್ ಪರಮೇಶ್ವರನಿಗೆ ಸನತ್ ಕುಮಾರ ಸ್ಕಂದನಾಗಿ ಹುಟ್ಟಿದ. ಈಗ ಸನತ್ ಕುಮಾರ ಬ್ರಹ್ಮಜ್ಞಾನಿ, ಸನತ್ ಕುಮಾರ ಜೀವನ್ಮುಕ್ತ, ಅವನು ವರವನ್ನು ಕೊಟ್ಟ ರುದ್ರನಿಗೆ, ಶಂಕರನಿಗೆ. ಏನಂತ, ನಾನೇ ನಿನ್ನ ಮಗನ ಹುಟ್ಟುತ್ತೇನೆ ವರ ಕೊಟ್ಟ. ಅದರಂತೆ ಸ್ಕಂದನ ಹುಟ್ಟದ ಅಂತ ಕಥೆ ಕೇಳ್ತೇವೆ. ಸನತ್ ಕುಮಾರನೇ ಸುಬ್ರಹ್ಮಣ್ಯ. ಏವಮೇವ
ಇದೇ ರೀತಿಯಲ್ಲಿ ದಕ್ಷ ನಾರದ ಪ್ರಭೃತೀನ ಭೂಯಸಿ ದೇಹಾಂತರೋತ್ಪತ್ತಿ ಕಥ್ಯತೆ ತೇನ ತೇನ ನಿಮಿತ್ತೇನ ಸ್ಮೃತೌ. ಇದೇ ರೀತಿಯಲ್ಲಿ ನಾರದ ಮಹರ್ಷಿ ದಕ್ಷ ಪ್ರಜಾಪತಿ ಮುಂತಾದವರೆಲ್ಲರೂ ಬ್ರಹ್ಮಜ್ಞಾನಿಗಳು. ನಾರದ ಸಾಮಾನ್ಯವೇ ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಬಿಜಾನಾತಿ ನಾನ್ಯ ಚುಣೋತಿ ಸ ಭೂಮ ಎನ್ನುವ ಭೂಮ ವಿದ್ಯೆಯನ್ನ ಕಲಿತುಕೊಂಡು ಶೋಕ ಮೋಹ ಸಾಗರವನ್ನ ಮೀರಿ ನಿಂತಿದ್ದಂತ ಬ್ರಹ್ಮಜ್ಞಾನಿ ಅವರಿಗೂ ಕೂಡ ದೇಹಾಂತರೋತ್ಪತ್ತಿ. ನಾರದ ಮಹರ್ಷಿ ಮಹಾವಿಷ್ಣುವಿನ ನಿಯೋಗದಿಂದ ಪುನಃ ಅವತಾರ ಮಾಡಿದ ಕಥೆ ಇದೆ. ಅದೇ ರೀತಿಯಲ್ಲಿ ದಕ್ಷ ಅವನಿಗೂ ಜನ್ಮವನ್ನು ಹೇಳಿದ್ದಾರೆ. ಇವರೆಲ್ಲರೂ ಬ್ರಹ್ಮಜ್ಞಾನಿ ಪುಂಗವರು ಎನ್ನುವ ವಿಷಯದಲ್ಲಿ ಸಂಶಯವಿಲ್ಲ. ಬ್ರಹ್ಮಜ್ಞಾನಿಗಳಾಗಿದ್ದರೂ ಮಹಾವಿಷ್ಣುವಿನ ನಿಯೋಗದಂತೆ ಪುನಃ ಹುಟ್ಟಿ ಲೋಕ ಕಲ್ಯಾಣ ಮಾಡ್ತಾ ಇದ್ದಾರೆ ಅಂತ ಸ್ಮೃತಿ ಗ್ರಂಥಗಳಲ್ಲಿ ಪುರಾಣಗಳು ಹೇಳಿದ್ದಾರೆ. ಇನ್ನು ಶ್ರುತಾವಪಿ ಮಂತ್ರಾರ್ಥವಾದಯೋ ಕಾಯೇನೋಪಲಭ್ಯತೆ. ಶ್ರುತಾವಪಿ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗೂ ಪದಚ್ಛೇದ ಮಾಡು ಅಂದ್ರು. ನಾನು ಶ್ರುತಾ ಒಪಿ ಮಾಡಿದೆ ತಪ್ಪೋ. ಶ್ರುತೌ ಪ್ಲಸ್ ಅಪಿ ಶ್ರುತಾವಪಿ. ಇದು ಶ್ರುತೌ ಔಕಾರ ಅಪಿ ಅಕಾರ. ಔಕಾರದ ಮುಂದೆ ಅಕಾರ ಬಂದದ್ದರಿಂದ ಇದು ಆವಾದೇಶ ಸಂಧಿಯಾಗಿದೆ. ಏಚೋಯ ವಾಯಾವ ಸೂತ್ರವನ್ನ ನೂರಾರು ಸಲ ಹೇಳಿದ್ದೆ. ಎಲ್ಲೆಲ್ಲಿ ಅವಾದೇಶ ಸಂಧಿ ಅಯಾದೇಶ ಸಂಧಿ ಆವಾದೇಶ ಸಂಧಿ ಆಯಾದೇಶ ಸಂಧಿ ಬರುತ್ತೋ ಬಂದಾಗ್ಲೆಲ್ಲ ಸೂತ್ರ ಹೇಳ್ತಾ ಇದ್ರು. ನನಗೆ ಆಶ್ಚರ್ಯ ಎಷ್ಟು ಚುರುಕು ನೋಡಿ ಅವರು ಸ್ವಾಮಿಗಳ ಪಾದರಸ ಎಲ್ಲಿ ದಾರಿ ತಪ್ತಿ ಗೊತ್ತಾಗುತ್ತೋ ತಿಂತಾ ಇದ್ರು. ಶ್ರುತಾವಪಿ ಶ್ರುತಿಯಲ್ಲಿಯೂ ಕೂಡ ವೇದದಲ್ಲಿ ಮಂತ್ರ ಅರ್ಥವಾದ ಅಂತ ಒಂದು ಭಾಗ, ಮಂತ್ರ ಭಾಗದಲ್ಲಿಯೂ ಅರ್ಥವಾದ ಭಾಗದಲ್ಲಿಯೂ ಕೂಡ ಪ್ರಾಯೇಣ ಬಹಳ ಕಡೆ ಬ್ರಹ್ಮಜ್ಞಾನಿಗಳಾಗಿದ್ದರೂ ಭಗವಂತನ ನಿಯೋಗದಂತೆ ಲೋಕ ಕಲ್ಯಾಣ ಮಾಡುವುದಕ್ಕಾಗಿ ಪುನರ್ಜನ್ಮ ಹೊಂದಿದ್ದಾರೆ. ಪುನರ್ಜನ್ಮ ಅನ್ನುವುದು ಬೇಡ, ಅವತಾರ ಅಂತಲೇನು, ಅವತಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ. ಹೀಗೆಲ್ಲ ಇರುವುದರಿಂದ ತೇಚ ಕೇಚಿತೆ ಪತಿತೆ ಪೂರ್ವ ದೇಹೇ ದೇಹಾಂತರ ಮಾದತಿ ಕೇಚಿತ್ತು ಸ್ಥಿತಿ ಏವ ತಸ್ಮಿನ್ ಯೋಗೈಶ್ವರ್ಯ ವಶಾತಿ ಅನೇಕ ದೇಹಾದಾನನ್ಯಾಯೇನ. ಬಾ, ಏನು ವಾಕ್ಯಗಳು ಲಲಿತವಾಗಿವೆ. ಓದ್ತಾ ಓದ್ತಾ ಓದ್ತಾನೆ ಬ್ರಹ್ಮಾನಂದ ನನಗೆ. ತೇಜ ಕೇಚಿತೆ ಅಂಥ ಬ್ರಹ್ಮಜ್ಞಾನಿಗಳಲ್ಲಿ ಕೆಲವರು ಪತಿತೆ ಪೂರ್ವ ದೇಹೇ ಬ್ರಹ್ಮಜ್ಞಾನಿಗಳಾಗಿ ವ್ಯವಹಾರ ಮಾಡ್ತಾ ಇದ್ರು. ಆ ಬ್ರಹ್ಮಜ್ಞಾನಿಯಾಗಿದ್ದಂತ ಶರೀರ ಬಿದ್ದೋಯ್ತು. ಬಿದ್ದೋದ ಮೇಲೆ ಮಹಾವಿಷ್ಣುವಿನ ನಿಯೋಗದಂತೆ ದೇಹಾಂತರ ಮಾದತೆ ಮತ್ತೊಂದು ಶರೀರವನ್ನ ಸ್ವೀಕಾರ ಮಾಡುತ್ತಾರೆ. ಇದು ಗುರುಗಳು ಆ ದದತೆ ರೂಪ ಹೇಳು ಅಂದ್ರು. ದದತೆ ದದಾತೆ ದದತೆ ಎಂದು ತಪ್ಪು. ಆ ದದತೆ ಯಾವ ವಚನ? ಏಕವಚನ ಅಲ್ಲ. ತೇಜ ಇದೆ ನೋಡಪ್ಪ ಮಗು, ನಿದ್ದೆ ಮಾಡಬೇಡ ಅನ್ನೋರು. ತೇ ಕೇಚಿತೆ, ತೇ ಬಹುವಚನ, ಕೇಚಿತ್ ಬಹುವಚನವಾದ್ದರಿಂದ ಕ್ರಿಯಾಪದ ಬಹುವಚನವಾಗಿರಬೇಕು. ಆದದತೆ ಬಹುವಚನ, ಆದತ್ತೆ ಆ ದದಾತೆ ಆದದತೆ ಡುದಾಯ್ದಾನೆ ಧಾತು ಪರಸ್ಮೈ ಪದಿಯೂ ಹೌದು, ಆತ್ಮನೇ ಪದಿಯೂ ಹೌದು. ಬರ್ಕಾ ಬರ್ಕೋ ಅನ್ನೋರು. ನನಗೆ ಕಣ್ಣೀರು ಬರುತ್ತೆ. ಬರ್ಕೋ ಓದು ಈ ಪದಗಳನ್ನ ಸಾವಿರಾರು ಸಲ ಮಗು ಬರ್ಕಾ ಮಗು ಓದು ಪಾಠ ಮಾಡ್ತಾ ಇದ್ರು. ಆಮೇಲೆ ಬರ್ಕೋ ಅನ್ನು ಈ ಬರ್ಕೋ ಅನ್ನುವಂತ ಬರೆದುಕೋ ಮೂರ್ನಾಲ್ಕು ಅಕ್ಷರದ ಪದವನ್ನ ಎಷ್ಟು ಸಲ ಹೇಳಿದ್ದಾರು. ಮಗು ಬರ್ಕೋ ಮಗು ಓದು ತುಂಬಾ ಬರ್ಕೊಂಡಿದ್ದೆ. ಆ ಬರ್ದಿದ್ದನ್ನೆಲ್ಲ ಗುರುಗಳಿಗೆ ತೋರಿಸ್ತಾ ಇದ್ದೆ, ನಂಬರ್ ಕೊಡ್ತಾ ಇದ್ರು. ಅದ್ರ ಮೇಲೆ ಇವಾಗ ಗೊತ್ತಾಗ್ತಾ ಇದೆ. ನೂರಾರು ಪುಸ್ತಕ ಗುರುಗಳೇ ಪುಸ್ತಕವನ್ನು ಕೊಟ್ಟು ಸೈನ್ ಮಾಡಿ ಸ್ವಾಮೀಜಿ ಅಂತ ಕೊಡ್ತಾ ಇಟ್ಕೊ ಡೇಟ್ ಹಾಕಿಟ್ಕೊ ಅಂದರು. ಬರೆದಿದ್ನೆಲ್ಲ ತೋರಿಸ್ತಾ ಇದ್ದೆ, ಸಂತೋಷ ಪಡ್ತಾ ಇದ್ದೆ. ಇಲ್ಲಿ ನನ್ನ ಭಾಗ್ಯ ಅಂಥ ಬ್ರಹ್ಮಜ್ಞಾನಿಗಳಲ್ಲಿ ಕೆಲವರು ಪೂರ್ವ ದೇಹೇ ಪತಿತೆ ಶರೀರ ಯಾವತ್ತಾದ್ರೂ ಬೀಳಲೇಬೇಕು. ಹಿಂದಿನ ಶರೀರ ಬಿದ್ದ ಮೇಲೆ ಇನ್ನೊಂದು ಶರೀರವ ಸ್ವೀಕಾರ ಮಾಡ್ತಾರೆ.
ಮತ್ತೆ ಕೆಲವರು ಕೇಚಿತ್ತು ಬ್ರಹ್ಮಜ್ಞಾನಿನ ಸ್ಥಿತಿ ಏವ ತಸ್ಮಿನ್ ಶರೀರ ಇದೆ, ಬ್ರಹ್ಮಜ್ಞಾನಿಗಳಾಗಿದ್ದಾರೆ, ಅವರು ಯೋಗ ಸಿದ್ಧಿಯನ್ನು ಪಡೆದಿದ್ದಾರೆ. ಬಹಳ ಮಟ್ಟಿಗೆ ಬ್ರಹ್ಮಜ್ಞಾನಿಗಳಿಗೆ ಯೋಗೈಶ್ವರ್ಯ ಸಹಜವಾಗಿ ಬರುತ್ತೆ. ಯಾರ್ಯಾರು ಬ್ರಹ್ಮಜ್ಞಾನಿಗಳಾಗಿ ಎಲ್ಲರಲ್ಲೂ ಸಮಭಾವನೆಯಿಂದ ರಾಗದ್ವೇಷ ರಹಿತರಾಗಿ ಸರ್ವಾತ್ಮ ಭಾವ ಸಂಪನ್ನರಾಗಿದ್ದಾರೆಯೋ ಅಂಥವರಿಗೆ ಯೋಗೈಶ್ವರ್ಯ ಬಲ. ಭಗವಂತ ಹೇಳ್ತಾರಲ್ವೇ, ಪಶ್ಯಮೇ ಯೋಗಮೈಶ್ವರಂ, ಎಲ್ಲಾ ಭೂತಗಳು ನನ್ನಲ್ಲಿವೆ, ನಾನು ಮಾತ್ರ ಯಾತರಲ್ಲೂ ಇಲ್ಲ. ಯೋಗೈಶ್ವರ್ಯ, ಯೋಗೈಶ್ವರ್ಯ ಬಲದಿಂದ ಅನೇಕ ದೇಹದಾನ ನ್ಯಾಯೇನ, ಅವರು ಬ್ರಹ್ಮಜ್ಞಾನಿಗಳಾಗಿದ್ದಾರೆ, ಯೋಗೈಶ್ವರ್ಯ ಸಂಪನ್ನರು ಆಗಿದ್ದಾರೆ. ಆ ಬ್ರಹ್ಮಜ್ಞಾನದ ಶರೀರದಲ್ಲಿಯೇ ಇದ್ದುಕೊಂಡು ಯೋಗೈಶ್ವರ್ಯ ಬಲದಿಂದ ಅನೇಕ ದೇಹಗಳನ್ನ ಪಡೆದರು ಅಂತ ಹೇಳ್ತಾ ಇದೆ ಎಲ್ಲಿ ಸ್ತುತಿ ಸ್ಮೃತಿಗಳಲ್ಲಿ. ಮುಂದುವರೆದು ಸರ್ವೇ ಜಯೇತಿ, ಇವರೆಲ್ಲರೂ ಯಾರು, ಒಂದ್ ಎಂಟತ್ತು ಉದಾಹರಣೆ ಕೊಟ್ಟು ಶಂಕರಾಚಾರ್ಯ ತುಂಬಾ ಚೆನ್ನಾಗಿದೆ. ಇವರೆಲ್ಲರೂ ಕೂಡ ಸಮಾಧಿಗತ ಸಕಲ ವೇದಾರ್ಥ, ಎಲ್ಲ ವೇದ ವೇದಾಂತಗಳ ಅರ್ಥವನ್ನ ತಿಳಿದುಕೊಂಡಿದ್ದಂತಹ ಬ್ರಹ್ಮಜ್ಞಾನಿ ಪುಂಗವರು ಎಂದು ಸ್ಮರ್ಯಂತೆ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಪ್ರತಿ ಆದ್ದರಿಂದ ಏತೇಷ ದೇಹಾಂತರೋತ್ಪತ್ತಿ ದರ್ಶನ, ಇಂಥ ಬ್ರಹ್ಮಜ್ಞಾನಿಗಳಾಗಿದ್ದರು ಇವರಿಗೆ ದೇಹಾಂತರೋತ್ಪತ್ತಿ, ಈ ದೇಹ ಬಿದ್ದ ಮೇಲೆ ಇನ್ನೊಂದು ದೇಹವು ಉಂಟಾಗುತ್ತದೆ ಎಂದು ಹೇಳುತ್ತಿರುವುದರಿಂದ ಪ್ರಾಪ್ತಂ ಬ್ರಹ್ಮ ವಿದ್ಯಾ ಪಾಕ್ಷಿಕ ಮೋಕ್ಷ ಹೇತುತ್ವ ಅಹೇತುತ್ವ ವಾ ಸಂಶಯ. ಇದನ್ನ ನೋಡಿದಾಗ ಬ್ರಹ್ಮ ವಿದ್ಯೆಯು ಪಾಕ್ಷಿಕವಾಗಿ ಮೋಕ್ಷ ಹೇತು ಅಂದ್ರೇನು, ಮೋಕ್ಷಕ್ಕೆ ಹೇತುವಾಗಬಹುದು ಹೇತುವಾಗದೇನೆ ಇರಬಹುದು. ಬ್ರಹ್ಮಜ್ಞಾನದಿಂದ ಕೆಲವರಿಗೆ ಮೋಕ್ಷವಾಗಬಹುದು, ಕೆಲವರಿಗೆ ಮೋಕ್ಷವಾಗದೇನು ಇರಬಹುದು. ಅದಕ್ಕೇನ ಹೆಸರು, ಪಾಕ್ಷಿಕಂ ಬ್ರಹ್ಮಜ್ಞಾನ ಮೈತ್ರಿ ಪಾರ್ಶಿಯಲಿ ರೀಸನ್ ಫಾರ್ ಮೋಕ್ಷ ಅಂಡ್ ಪಾರ್ಶಿಯಲಿ ಇಟ್ ಮೇ ನಾಟ್ ಪ್ರೊಡ್ಯೂಸ್ ಮೋಕ್ಷ. ಒಂದರ್ಥದಲ್ಲಿ ಮೋಕ್ಷಕ್ಕೆ ಸಾಧನವಾಗಬಹುದು, ಇನ್ನೊಂದು ಅರ್ಥದಲ್ಲಿ ಮೋಕ್ಷ ಉಂಟು ಮಾಡದೇ ಇರಬಹುದು. ಅಥವಾ ಅಹೇತುತ್ವಂಬ ಬ್ರಹ್ಮಜ್ಞಾನಿಗಳಾಗಿದ್ದರು ಅಂಥವರಿಗೆ ದೇಹಾಂತ ಉಂಟು ಅಂತ ಬಂದ್ಬಿಟ್ರೆ ಬ್ರಹ್ಮಜ್ಞಾನವು ಮೋಕ್ಷಕ್ಕೆ ಹೇತುವಲ್ಲ, ಬ್ರಹ್ಮಜ್ಞಾನ ಬಂದರೂ ಅದರಿಂದ ಮೋಕ್ಷ ಪ್ರಾಪ್ತಿ ಇಲ್ಲ ಅಂತ ಆಗ್ಬಿಡುತ್ತಲ್ಲ ಅಂತ ಸಂಶಯ. ವಿಷಯ ವಾಕ್ಯವಾಯ್ತು ಸಂಶಯ. ಏವಂ ಸಂಶಯೇ ಪ್ರಾಪ್ತೇ ಸತಿ, ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಹೇಗೆ ಅಗ್ನಿಹೋತ್ರಾನುಷ್ಠಾನವನ್ನ ಮಾಡಿದರೆ ಸ್ವರ್ಗಲೋಕ ಸಿಕ್ಕಬಹುದು, ಸಿಕ್ತೇನೆ ಹೋಗಬಹುದು. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಮೋಕ್ಷ ಉಂಟಾಗಬಹುದು, ಉಂಟಾಗದೇನೆ ಹೋಗ್ಬಹುದು. ಒಂದ್ ಕೆಲಸ ಮಾಡೋಣ, ಉಂಟಾಗುವುದಿಲ್ಲ ತೀರ್ಮಾನ ಮಾಡೋಣ, ಬ್ರಹ್ಮಜ್ಞಾನದಿಂದ ಗ್ಯಾರಂಟಿ ಮೋಕ್ಷವಿಲ್ಲ ಅಂತ ಅರ್ಥ ಮಾಡೋಣ ಅಂದ್ಬಿಟ್ಟ. ಹೀಗೆ ಪೂರ್ವ ಪಕ್ಷ ಬಂದು ಹೊಸಗಳಾಗಿ ಭಗವಾನ್ ಸೂತ್ರಕಾರ ಆಹ ಯಾವ ಅಧಿಕಾರ ಮವಸ್ಥಿತಿ ರಾಧಿಕಾರಿ ಕಾಣ. ಓಂ ಶಾಂತಿ ಶಾಂತಿ ಶಾಂತಿ. ಇದನ್ನೆಲ್ಲ ಪಾಠ ಮಾಡಿ ಪರಮ ಪೂಜ್ಯ ಸದ್ಗುರು ಭಜನ್ಯರು ಸಮಯ ಸಿಕ್ತಾಗ್ಲೆಲ್ಲ ಜೊತೆಯಲ್ಲೇ ಇರ್ತಾ ಇದ್ದಲ್ಲ, ಕಣ್ಣಿ ಕಣ್ಕೂಡ ಯಾವುದೋ ಒಂದು ಸೂತ್ರ ಭಾಷ್ಯ ವ್ಯಾಕರಣ ಹೇಳಪ್ಪ ಮಗಂದರು. ನನಗೆ ಸುಸ್ತು ಆಗ್ತಾ ಇತ್ತು, ಆಯಾಸವಾಗ್ತಾ ಇತ್ತು, ಆದ್ರೂ ಕೂಡ ಗುರುಗಳ ಮುಂದೆ ಏನ್ ನಡೆಯುವ ಹಾಗೆ ಓದು ಅಂದ್ ಓದ್ಬೇಕು ಬರ್ಕೋ ಅಂದ್ ಬರ್ಕೋಬೇಕು. ಆಗ ನೋಡಿ 69ನೇ ಇಸ್ವಿಲಿ ಮಾಡಿದಂತ 59 75 ಆ ತಪಸ್ಸು ಈಗ ಇಲ್ಲ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಸೀಬೆ ಹಣ್ಣು, ನೇರಳೆ ಹಣ್ಣು, ಕಿತ್ತಳೆ ಹಣ್ಣು, ಬಾಳೆಹಣ್ಣು, ಎಲ್ಲಾ ಹಣ್ಣುಗಳು ಕೊಡುವಂತೆ ಹಣ್ಣಾಗಿ ಸಂತೋಷವ ಫಲವನ್ನು ಕೊಡ್ತಾ ಇದೆ ಅಂತ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಅನಂತ ಶ್ರೀ ವಿಭೂಷಿತರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮ. ಅತಃ ಉತ್ತರ ಮುಚ್ಚತೆ, ಈ ನಿಮ್ಮ ಪ್ರಶ್ನೆಗೆ
ನಾವು ಉತ್ತರವನ್ನು ಕೊಡುತ್ತೇವೆ ಎಂದರು ಸೂತ್ರಕಾರರು ಮತ್ತು ಭಾಷ್ಯಕಾರರು. ನೋ, ಬ್ರಹ್ಮಜ್ಞಾನದಿಂದ ಮೋಕ್ಷ ಉಂಟಾಗುತ್ತದೆಯೋ ಇಲ್ಲವೋ ಎನ್ನುವಂತಹ ಸಂಶಯಕ್ಕೆ ಅವಕಾಶವಿಲ್ಲ. ಬ್ರಹ್ಮಜ್ಞಾನವಾದರೆ ಅದರಿಂದ ಮೋಕ್ಷವಾಗುವುದಿಲ್ಲ ಎನ್ನುವ ಕಲ್ಪನೆ ಸರಿಯಲ್ಲ. ನೋ, ನಾನು ಬಿಟ್ರು ತೇಷಾಂ ಅಪಾಂತರ ತಮ ಪ್ರಭೃತೀನ ವೇದ ಪ್ರವರ್ತನಾದಿಷು ಲೋಕಸ್ಥಿತಿ ಹೇತುಷು ಅಧಿಕಾರೇಶು ನಿಯುಕ್ತಾನ ಅಧಿಕಾರ ತಂತತ್ವಾದ ಸ್ಥಿತಿ. ಬ್ಯೂಟಿಫುಲ್ ಆನ್ಸರ್. ಅಪಾಂತರದ ಮಾ ಮುಂತಾಗಿರುವ ಬ್ರಹ್ಮಜ್ಞಾನಿಗಳು ಸ್ಥಿತಪ್ರಜ್ಞರಾಗಿದ್ದಾರೆ. ಅವರಿಗೆ ದೇಹಾಭಿಮಾನವಿಲ್ಲ, ಪುನರ್ಜನ್ಮವಿಲ್ಲ. ಆದರೂ ಕೂಡ ಅವರನ್ನ ಮಹಾವಿಷ್ಣು ಆರಿಸಿಕೊಂಡು ಭಗವಂತನು ಅಂತ ಅವನ ಸೆಲೆಕ್ಟ್ ಮಾಡಿಕೊಂಡು ನೀವು ವೇದ ಪ್ರವರ್ತನ ಕಾರ್ಯವನ್ನು ಮಾಡಬೇಕು. ನಿಮಗೆ ಬ್ರಹ್ಮಜ್ಞಾನವಾಗಿದೆ, ನಿಮಗೆ ಅಧ್ಯಾಸವಿಲ್ಲ, ಅವಿದ್ಯಾದೇಶವಿಲ್ಲ, ಜನ್ಮಾಂತರವೂ ಇಲ್ಲ. ಆದರೂ ಕೂಡ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಲೋಕ ಸ್ಥಿತಿ ಹೇತುಷು ಬಾ, ವೇದಗಳಿಂದ ಲೋಕ ಬದುಕಿದೆ. ನೋಡಿ ಶಂಕರಾಚಾರ್ಯರವರು ವೇದಗಳನ್ನ ಲೋಕ ಸ್ಥಿತಿ ಹೇತವಹ ಅಂದ್ಬಿಟ್ರು. ಈ ಹೊತ್ತು ಸ್ವಲ್ಪ ಮಳೆಯಾಗ್ತಾ ಇದೆ, ಬೆಳೆಯಾಗ್ತಾ ಇದೆ, ನಾವು ಬಾಳೆಹಣ್ಣು ತಿಂತಾ ಇದ್ದೇವೆ, ಏನೋ ಒಪ್ಪತ್ತಾರು ಊಟ ಮಾಡ್ತಾ ಇದ್ದೇವೆ, ಅಲ್ಲಿ ಇಲ್ಲಿ ಸ್ವಲ್ಪ ವೇದಾಂತ ಪ್ರಚಾರವಾಗ್ತಾ ಇದೆ. ಇದಕ್ಕೆ ಹೆಸರು ವೇದ ಸ್ಥಿತಿ. ವೇದಗಳಿಂದಲೇ ಪ್ರಪಂಚ ಬದುಕಿದೆ. ವೇದಗಳು ಏನ್ ಮಾಡಿದ್ರು ನಾಶವಾಗಲು ಸಾಧ್ಯವೇ ಇಲ್ಲ. ವೇದಗಳನ್ನ ನಾಶವಾಗದಂತೆ ಆ ಭಗವಂತ ಏರ್ಪಾಡು ಮಾಡಿದ್ದಾನೆ. ನೋಡಿ, ಬೆಂಗಳೂರು ಐಟಿ ಸಿಟಿ, 1 ಕೋಟಿ ಜನ ಇದ್ದಾರೆ. ಆದ್ರೂ ಕೂಡ ಅಲ್ಲೊಬ್ಬ ವೇದಾಂತಿ, ಇಲ್ಲೊಬ್ಬ ವೇದಾಂತಿ, ಅಲ್ಲೊಬ್ಬ ವೇದ ಪುರುಷ, ಇಲ್ಲೊಬ್ಬ ವೇದ ಪುರುಷ, ಒಂದ್ ಕಡೆ ಯಜ್ಞ ಯಾಗ ವೇದಾಂತ ಪ್ರವಚನ ಅಂತ ಆಗ್ತಾ ಇದೆ. ಇದು ಭಗವಂತನ ಸಂಕಲ್ಪ. ಲೋಕ ಸ್ಥಿತಿ ಹೇತುಷು, ಜಗತ್ತು ಬದುಕಿರಬೇಕಾದ್ರೆ ವೇದಗಳು ಬೇಕು. ಆ ವೇದಗಳನ್ನ ಉಪದೇಶ ಮಾಡುವಂತ ಮಹಾತ್ಮ ಬೇಕಲ್ಲವೇ, ಅವನೇ ಅಪಾಂತರತಮ ಎನ್ನುವ ಮಹರ್ಷಿ. ಅವನನ್ನ ಭಗವಂತನು ಅಧಿಕಾರೇಶು ನಿಯುಕ್ತ, ಅವರ ಜವಾಬ್ದಾರಿಯನ್ನು ಕೊಟ್ಟು ನೀವು ನನ್ನ ಆಜ್ಞೆಯಂತೆ ವೇದ ವ್ಯಾಸರಾಗಿ ಅವತಾರವನ್ನ ಮಾಡಿ ವೇದಗಳನ್ನ ವಿಂಗಡಣೆ ಮಾಡಬೇಕು, ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಬೇಕು, ಜನಗಳಿಗೆ ಜ್ಞಾನ ಮಾರ್ಗ ಅರ್ಥವಾಗಬೇಕು. ನಾಸ್ತಿಕರಾಗಿ ಕೆಟ್ಟು ಹೋಗ್ತಾ ಬಂದ್ರೆ ಪ್ರಪಂಚವೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅನ್ನುವಂತಹ ದೃಷ್ಟಿಯಿಂದ ಭಗವಂತನ ನಿಯೋಗದಂತೆ ಇವರೆಲ್ಲರೂ ಕೂಡ ಅಧಿಕಾರ ತಂತ್ರತ್ವ, ಭಗವಂತನಿಂದ ಮಾಡಲ್ಪಟ್ಟಂತಹ ನಿಯೋಗಕ್ಕೆ ಅಧೀನರ ಕೆಲಸ ಮಾಡ್ತಾ ಇದ್ದಾರೆ. ಅಬ್ಬ, ಉದಾಹರಣೆ ಕೊಡ್ತಾರೆ ನೋಡಿ. ಯಥಾ ಹೇಗೆ ಅಂದ್ರೆ, ಅಸೌ ಭಗವಾನ್ ಸವಿತ ಸಹಸ್ರ ಯುಗ ಪರ್ಯಂತಂ ಜಗತ ಅಧಿಕಾರಂ ಚರಿತ್ವ ತದವಸಾನೆ ಉದಯಾಸ್ತಮಯ ವರ್ಜಿತಂ ಕೈವಲ್ಯಮನುಭವತಿ. ಒಳ್ಳೆ ಉದಾಹರಣೆ. ಸೂರ್ಯನಾರಾಯಣ ಇವನೇ ಹಿರಣ್ಯ ಗರ್ಭ, ಇವನು ಬ್ರಹ್ಮಜ್ಞಾನಿ ಜೀವನ್ಮುಕ್ತ, ಇವನ್ ವೇದ ಪುರುಷ. ನಮಸ್ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತವೇ ತ್ರಿಜೀಮಯಾದ್ಯ ತ್ರಿಗುಣಾತ್ಮಧಾರಿಣಿ ವಿರಿಂಚಿ ನಾರಾಯಣ ಶಂಕರಾತ್ಮನಿ ತ್ರಿಮೂರ್ತಿ ಸ್ವರೂಪನಾಗಿ ತ್ರಿ ಸ್ವರೂಪನಾಗಿ. ಸೂರ್ಯ ಇಡೀ ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದಾನೆ. ಇವನು ಬ್ರಹ್ಮಜ್ಞಾನಿ, ಇವನು ಭಗವಂತನ ನಿಯೋಗದಂತೆ ಜವಾಬ್ದಾರಿಯನ್ನು ತಗೊಂಡಿದ್ದಾನೆ. ಭಗವಂತ ಹೇಳಿದ್ದಾನೆ, ಸೂರ್ಯ ಭಗವಂತನೇ, ಹಿರಣ್ಯ ಗರ್ಭನೇ, ನೀನು ಬ್ರಹ್ಮಜ್ಞಾನಿಯಾಗಿರುವುದು ದಿಟ, ನಿನಗೆ ಜನ್ಮಾಂತರವಿಲ್ಲ, ಆದರೂ ಕೂಡ ನನ್ನ ಆಜ್ಞೆಯಂತೆ ನೀನು ಈ ಪ್ರಪಂಚಕ್ಕೆಲ್ಲ ಬೆಳಕೊಡ್ತಾವ. ಎಷ್ಟು ಸಹಸ್ರ ಯುಗ ಪರ್ಯಂತಂ, 1,000 ಯುಗ ಪ್ರಪಂಚವನ್ನೆಲ್ಲ ಬೆಳಗುತ್ತ ಎಲ್ಲ ಜನಗಳಿಗೂ ಕತ್ತಲೆಯನ್ನ ನಾಶ ಮಾಡುತ್ತಾ ನಿನ್ ಕೆಲಸವನ್ನು ಮಾಡು, ಅನಂತರ ಇನ್ನೊಬ್ಬನ ಕೂರಿಸ್ತೀನಿ ಅಂತಾರೆ. ಹೇಗೆ ಸರ್ಕಾರದಲ್ಲಿ ಒಬ್ಬ ಒಂದು ಒಳ್ಳೆ ಕೆಲಸದಲ್ಲಿರ್ತಾನೆ, 60 ವರ್ಷ ವಯಸ್ಸಾಯ್ತು,
ಆದ್ಮೇಲೆ ರಿಟೈರ್ ಆಗಬೇಕು. ಅವನನ್ನೇ ಇನ್ನು ಸ್ವಲ್ಪ ಮುಂದುವರ್ಸು ಅಂತ ಹೇಳ್ತಾರೆ. ಅವನಾಗಲ್ಲ ಅಂದ್ರೆ ಮತ್ತೊಬ್ಬನನ್ನು ಕೂರಿಸ್ತಾರೆ ಅಲ್ವೇ. ಈ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಅವನು ನೆಕ್ಸ್ಟ್ ಮಂತ್ ರಿಟೈರ್ ಆಗುತ್ತೆ ಅಂದ್ರೆ ಈ ತಿಂಗಳಿಂದ ಇನ್ನೊಬ್ಬನು ಕೂರಿಸ್ತಾರೆ. ಅದೇ ತರಹ ಭಗವಂತನು ಜಗತ್ ಕಲ್ಯಾಣ ಮಾಡುವುದಕ್ಕಾಗಿ ಸೂರ್ಯನನ್ನ ನಿಯೋಗ ಮಾಡಿ ಸಹಸ್ರ ಯುಗ, ಏನ್ ಸ್ವಾಮಿ ಇದು, ಸಹಸ್ರ ಯುಗ ಪರ್ಯಂತಂ ಅಹರಿಯತ್ ಬ್ರಹ್ಮಣೋ ವಿದು ರಾತ್ರಿ ಯುಗ ಸಹಸ್ರ ಅಂತ ತೇಹೋ ರಾತ್ರಿ ವಿದೋ ಜನ. ಎಷ್ಟು ಚೆನ್ನಾಗಿದೆ, 1000 ಯುಗಗಳವರೆಗೆ ವರ್ಷವಲ್ಲ 1000 ಯುಗ ನೀನು ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರೋ ಅಂತ ಹೇಳಿದ್ದಾನೆ. ಅವತ್ತಿನಿಂದ ಇವತ್ತಿನವರೆಗೆ ಸೂರ್ಯನು ಒಂದೇ ಸಮಯ ಬೆಳಗ್ತಾ ಇದ್ದ. ಯಾಕೆ, ಮಹಾವಿಷ್ಣುವಿನ ನಿಯೋಗ ತದವಸಾನೆ 1000 ಯುಗ ಕಳೀತು. ಆಮೇಲೆ ಉದಯಾಸ್ತಮಯ ವರ್ಜಿತಂ, ಉದಯವೂ ಇಲ್ಲದ ಅಸ್ತಮಾನವೂ ಇಲ್ಲದೆ ಇರುವಂತ ಮೋಕ್ಷವನ್ನೇ ಹೊಂದಿ ಕೃತಾರ್ಥನಾಗುತ್ತಾನೆ. ಹಾಗಾದ್ರೆ ಸೂರ್ಯನು ಅಜ್ಞಾನಿ ಎನ್ನುವ ಖಂಡಿತ ಅಲ್ಲ. ಸೂರ್ಯನು ಅಜ್ಞಾನಿಯಲ್ಲ, ವಸಿಷ್ಠರು ಅಜ್ಞಾನಿಗಳಲ್ಲ, ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅಜ್ಞಾನಿಗಳಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಕೂಡ ಆಧಿಕಾರಿಕ ಪುರುಷರು, ಇಂದಿನ ಜನ್ಮದಲ್ಲಿ ಬ್ರಹ್ಮಜ್ಞಾನಿಗಳೇ ಆಗಿದ್ರು. ಭಗವಂತನ ನಿಯೋಗದಂತೆ ಪುನಃ ಕನ್ನಡ ಶಂಕರರಾಗಿ ಅವತಾರವನ್ನು ಮಾಡಿ ಎಂಥ ಲೋಕ ಕಲ್ಯಾಣ ಮಾಡಿದ್ದಾರೆ ಸ್ವಾಮಿ. ಅದನ್ನ ಎಷ್ಟು ಹೇಳಿದ್ರು, 96 ಕಾಲ ಶರೀರ ಬದುಕಿತ್ತು. 96 ವಯಸ್ಸಿನಲ್ಲಿಯೂ ವೇದಾಂತ ಗ್ರಂಥ ರಚನೆ, ಪಾಠ ಪ್ರವಚನ, ಸಂಶೋಧನೆ ಮಾಡ್ತಾ 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 ಹಾಗೆ ದೇಹ ಬಿದ್ದೋಯ್ತು. ಮುಂದೆ ಕೃತಗತ್ಯ ಆಗ್ತಾರೆ. ಅದಕ್ಕೆ ವಾಕ್ಯ ಕೊಟ್ಬಿಡ್ತೀವಿ, ಶಾಂದೋಗ್ಯ ವಾಕ್ಯ. ಅಥ ತತಮೂರ್ಧ್ವಂ ಉದೇತ್ಯ ನೈವ ಉದೇತ ನಾಸ್ತಮೇತಿ ಅಕಲಯೇವ ಮಧ್ಯೆ ಸ್ಥಾತ. ಸೂರ್ಯನು ತನ್ನ ವ್ಯವಹಾರವನ್ನು ಮಾಡುತ್ತಾ ಬೆಳಕನ್ನು ಕೊಡುತ್ತ, ತನ್ನ ಅವಧಿ ಮುಗಿದ ಕೂಡಲೇ ಮುಂದೆ ಹುಟ್ಟುವುದಿಲ್ಲ, ಮುಂದೆ ಮುಳುಗುವುದೂ ಇಲ್ಲ, ಉದಯಾಸ್ತಮಯ ವರ್ಜಿತವಾಗಿರುವ ಮೋಕ್ಷವನ್ನೇ ಹೊಂದುತ್ತಾನೆ ಎಂದು ಚಾಂದೋಗ್ಯ ಹೇಳ್ತಾ ಇದೆ. ಯಥಾ ಚ ವರ್ತಮಾನ ಬ್ರಹ್ಮವಿದಃ ಆರಬ್ಧ ಭೋಗ ಕ್ಷಯೇ ಕೈವಲ್ಯಂ ಅನುಭವಂತಿ ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಚ್ಯೆ ಅಥ ಸಂಪತ್ಸ್ಯೆ ಇತಿ ಶ್ರುತೇ. ಇದೇ ಚಾಂದ್ವಾಕ್ಯ. ಮತ್ತೊಂದು ವಾಕ್ಯ, ಎಲ್ಲಿಯವರೆಗೆ ಅವರಿಂದ ಲೋಕ ಕಲ್ಯಾಣವಾಗ್ಬೇಕಾಗಿದೆಯೋ ಅಲ್ಲಿವರೆಗೂ ಬಚ್ಚಿರ್ತಾರೆ. ಶರೀರಕ್ಕೆ ಎಷ್ಟೇ ರೋಗ ರುಜಿನಾದಿಗಳು ಬಂದರು, ಆ ಶರೀರದಿಂದ ಎಷ್ಟು ಮ್ಯಾಕ್ಸಿಮಮ್ ಲೋಕ ಕಲ್ಯಾಣವಾಗ್ಬಹುದು ಅಲ್ಲಿಯವರೆಗೂ ಕೂಡ ಅವ್ರು ಬದುಕಿದ್ದು ಲೋಕ ಕಲ್ಯಾಣ ಮಾಡುತ್ತಾ ಅನಂತರ ದೇಹವನ್ನ ಬಿಟ್ಟು ಮುಕ್ತರಾಗುತ್ತಾರೆ ಅಂತ ಹೇಳ್ತಾ ಇದೆ. ನನಗೆ ರಮಣ ಮಹರ್ಷಿಗಳು ಒಳ್ಳೆ ಉದಾಹರಣೆ. ಭಗವಾನ್ ರಮಣ ಮಹರ್ಷಿಗಳಿಗೆ ಅವರ 14 ವಯಸ್ಸಿನಲ್ಲಿ ಜ್ಞಾನೋದಯವಾಯ್ತು, ದೇಹ ಬಿಟ್ಟುಬಹುದಾಯ್ತು. 14, 20, 30 ದೇಹ ತ್ಯಾಗ ಮಾಡಿದ್ರೆ ಅವರಂತೂ ಕೃತಕೃತ್ಯರಾಗಿಬಿಟ್ಟಿದ್ರು. ಆದರೆ ಆ ಒಂದು ರೋಯಿಷ್ಠ ಶರೀರವನ್ನ 70 ಇಟ್ಕೊಂಡು ಸಾವಿರಾರು ಜನಗಳಿಗೆ, ಲಕ್ಷಾಂತರ ಜನಗಳಿಗೆ ಅವರ ದರ್ಶನವನ್ನು ಕೊಡುತ್ತಾ ಅವರ ಅಮೃತಾಯಮಾನವಾದ ಉಪದೇಶಗಳಿಂದ ಎಲ್ಲರನ್ನೂ ಕೃತಾರ್ಥನ ಮಾಡಿದ್ರಲ್ವೇ. ಭಗವಾನ್ ರಮಣ ಮಹರ್ಷಿಗಳಾಗಲಿ, ಭಗವಾನ್ ಶಂಕರರಾಗಲಿ, ಕನ್ನಡ ಶಂಕರರಾದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾಗಲಿ, ಇವರೆಲ್ಲರೂ ಕೂಡ ವೇದಾಂತ ದರ್ಶನದ ಆಧಿಕಾರಿಕ ಪುರುಷರು. ಏವಂ ಇದೇ ರೀತಿಯಲ್ಲಿ ಅಪಾಂತರ ತಮ ಪ್ರಭೃತಯೋಪಿ ಈಶ್ವರ ಪರಮೇಶ್ವರೇಣ ತೇಷು ತೇಷು ಅಧಿಕಾರೇಶು ನಿಯುಕ್ತ ಸಂತ ಸತ್ಯಪಿ ಸಮ್ಯಕ್ ದರ್ಶನೆ ಕೈವಲ್ಯ ಹೇತೌ ಅಕ್ಷೀಣ ಕರ್ಮಣ ಯಾವದ ಅಧಿಕಾರಂ ಅವತಿಷ್ಠಂತೆ ತದವಸಾನೆ ಚ ಅಪವೃಜ್ಯಂತೆ ಇತ್ಯವಿರುದ್ಧಂ ಟು ಬಿ ಅಂಡರ್ಲೈನ್ಡ್. ಇದೇ ರೀತಿಯಲ್ಲಿ ಅಪಾಂತರತಮ ಮುಂತಾಗಿರುವ ಬ್ರಹ್ಮಜ್ಞಾನಿಗಳು ಅವರು ಸಮ್ಯಕ್ ದರ್ಶನೇ ಸತ್ಯಪಿ ಸಮ್ಯಕ್ ದರ್ಶನವುಳ್ಳವರಾಗಿದ್ದರು. ಸಮ್ಯಕ್ ದರ್ಶನದಿಂದ ಕೈವಲ್ಯ,
ಮೋಕ್ಷಕ್ಕೆ ಕಾರಣವಾಗಿರುವ ಬ್ರಹ್ಮಜ್ಞಾನವುಳ್ಳವರಾಗಿದ್ದರು. ಅಕ್ಷೀಣ ಕರ್ಮಣ ಕರ್ಮ ಇಟ್ಕೊಂಡಿದ್ದಾರೆ ಅವರಿಗೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಇನ್ನೂ ಕೆಲವು ಕಾರ್ಯಗಳನ್ನ ಮಾಡುತ್ತಾ ಆ ಭಗವಂತನ ಅಧಿಕಾರ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಮಾಡುತ್ತಾ ತದವಸಾನೆ ಅಧಿಕಾರ ಮುಕ್ತಾಯವಾದ ಕೂಡಲೇ ಅಪವಿಜ್ಯಂತೆ ಅಪವರ್ಗವನ್ನು ಹೊಂದಿ ಕೃತಾರ್ಥರಾಗಿ ಬಿಡುತ್ತಾರೆ. ಈ ವಿಷಯ ತುಂಬಾ ಚೆನ್ನಾಗಿದೆ, ಮುಂದಿನ ಭಾಗ ಜೋರಾಗಿದೆ. ಸಕೃತ್ ಪ್ರವೃತ್ತಮೇ ವಹಿತೆ ಫಲದಾನಾಯ ಕರ್ಮಾಶಯ ಮತಿವಾಹಯಂತ ಸ್ವಾತಂತ್ರ್ಯೇಣೈವ ಗ್ರಹಾದಿವ ಗ್ರಹಾಂತರಂ ಅನ್ಯಮನ್ಯಂ ದೇಹಂ ಸಂಚರಂತ ಸ್ವಾಧಿಕಾರ ನಿರ್ವರ್ತನಾಯ ಅಪರಿಮುಷಿತ ಸ್ಮೃತಯ ಏವ ದೇಹೇಂದ್ರಿಯ ಪ್ರಕೃತಿ ವಶಿತ್ವಾದಿ ನಿರ್ಮಾಯ ದೇಹಾನ್ ಯುಗಪತಿ ಕ್ರಮೇಣ ಮಾಧಿ ತಿಷ್ಠಂತಿ. ಏನ್ರಿ ವಾಕ್ಯ, ಅದ್ಭುತವಾಗಿದೆ. ಶಂಕರಾಚಾರ್ಯರು ಕೂಡ ಈ ಉದಾಹರಣೆ ಸೇರ್ತಾರೆ. ಅವರು ಕೂಡ ಆಧಿಕಾರಿಕ ಪುರುಷರು. ಆ ಬಾಲಶಂಕರನ ವಯಸ್ಸು 8, ಸನ್ಯಾಸಿಯಾದ ಮೇಲೆ +8 16 ಆಯುಷ್ಯ ಮುಗಿದಾಯ್ತು. ಆದರೂ ಕೂಡ ವೇದವ್ಯಾಸರು ಬಂದು ನಿನ್ನ ಕೆಲಸವಿದೆಯಪ್ಪ, ನಾ 16 ವರ್ಷ ನಿನಗೆ ಗ್ರಾಂಟ್ ಮಾಡ್ತೇನೆ ಇಂದು. ನಮ್ಮ 17ನೇ ವಯಸ್ಸಿನಿಂದ 32ನೇ ವಯಸ್ಸಿನವರೆಗೆ ಅಖಂಡ ಭಾರತವನ್ನ 3 ಸಲ ಪಾದಚಾರಿಗಳಾಗಿ ಸಂಚಾರ ಮಾಡಿ ಅಧ್ಯಾತ್ಮ ಜ್ಞಾನವನ್ನ ಮೋಕ್ಷಕ್ಕೆ ಸಾಧನವಾಗಿರುವ ಬ್ರಹ್ಮಾತ್ಮೈಕತ್ವ ದರ್ಶನವನ್ನ ಪ್ರಚಾರ ಮಾಡಿ 32ನೇ ವಯಸ್ಸಿನಲ್ಲಿ ಅಂತರ್ಧಾನರಾದರು. ಇವರೆಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳೇ ಹೌದು. ಆದರೂ ಫಲದಾನಾಯ ತನ್ನ ಫಲವನ್ನು ಕೊಡುವುದಕ್ಕಾಗಿ ಅನುಶಯ ಪ್ರಾರಂಭವಾಗಿದೆ. ಅದನ್ನಿಟ್ಕೊಂಡು ಇವರು ಸ್ವಾತಂತ್ರ್ಯೇಣೈವ ಕರ್ಮಕಧೀನರಲ್ಲ ಇವರು, ಇವರಿಗೆ ಕರ್ಮ ಅಧೀನವಾಗಿದೆ. ಸ್ವತಂತ್ರವಾಗಿ ಇದ್ದುಕೊಂಡು ಹಾಗೆ ನಾವು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೇವ, ಅದೇ ರೀತಿಯಲ್ಲಿ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಹೊಂತಾರೆ. ಇವರೆಲ್ಲರೂ ಆಧಿಕಾರಿಕ ಪುರುಷರು. ಅಪರಿಮುಷಿತ ಸ್ಮೃತಯ, ಇವರಿಗೆ ನೆನಪಿನ ಶಕ್ತಿ ಉಂಟು. ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಈ ಜನ್ಮದಲ್ಲಿ ಏನಾಗಿದ್ದೇನೆ, ಮುಂದೇನಾಗಬಹುದು, ಎಲ್ಲಾ ಜ್ಞಾನವೂ ಇದೆ. ಇಂಥವರು ದೇಹೇಂದ್ರಿಯ ಪ್ರಕೃತಿಗೆ ದೇಹೇಂದ್ರಿಯ ಬುದ್ಧಿ ಇಟ್ಕೊಂಡು ನಿರ್ಮಾಣ ಮಾಡಿಕೊಂಡು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗ್ತಾರೆ. ಅಥವಾ ಯುಗಪತಿ, ಒಂದೇ ಕಾಲದಲ್ಲಿ 16 ಶರೀರಗಳನ್ನ ಪ್ರವೇಶ ಮಾಡಿ ಶ್ರೀಕೃಷ್ಣ ಪರಮಾತ್ಮನಂತೆ ಲೋಕ ಕಲ್ಯಾಣವನ್ನು ಮಾಡ್ತಾರೆ. ಒಂದು ಉದಾಹರಣೆ, ಯಥಾಹಿ ಸುರಭಾರಾಮ ಬ್ರಹ್ಮವಾದಿನಿ ಜನಕೇನ ವಿಭಜಿತು ಕಾಮ ಯುಧಸ್ಯ ಸ್ವಂ ದೇಹಂ ಜಾನಕಂ ದೇಹಂ ಆವಿಶ್ಯ ವಿದ್ಯತೇನ ಪಶ್ಚಾತಿ ಸ್ವಮೇವ ದೇಹಂ ಆವಿವೇಶ ಇತಿ ಸ್ಮರ್ಯತಿ. ಇಲ್ಲಿ ನಾನು ಜನಕಂ ದೇಹಂ ಆವಿಶ್ಯ ಓದ್ಬಿಟ್ಟೆ. ಪೂಜ್ಯರಾದ ಸದೇ ಮಗು ಸರಿಯಾಗಬಹುದು ನೋಡಿ. ಜಾನಕಂ ದೇಹಂ ಜನಕಸ್ಯ ಅಯಂ ಜಾನಕ ದೇಹ, ಒಂದು ಉದಾಹರಣೆ. ಇದೆಲ್ಲ ಸ್ಮೃತಿ ಗ್ರಂಥಗಳಿವೆಯಂತೆ. ಏನು ಸುರಭಾನಾಮ ಬ್ರಹ್ಮವಾದಿನಿ, ಸುರಭಾನ ಬಂತ ಒಂದು ಹೆಂಗಸು, ಆಕೆ ಬ್ರಹ್ಮಜ್ಞಾನಿ ಮಹಾಲಕ್ಷ್ಮಿ ಬ್ರಹ್ಮಜ್ಞಾನಿಯಾಗಿದ್ದ ಅವಳು. ಜನಕೇನ ವಿವೇಚಿತು ಕಾಮ, ಜನಕರಾಜನ ಜೊತೆಯಲ್ಲಿ ವಾದ ಮಾಡಬೇಕು ಅಂತ ಇಷ್ಟವಾಯ್ತು. ಜನಕ ಹೇಳಿದ ಬಾ ವಾದ ಮಾಡು ಅಂತ. ಹೆಂಗಸಿನ ಜೊತೆ ವಾದ ಮಾಡು ಸರಿಯಾಗಿಲ್ಲ ಅಂತ ಹೇಳಿ ಸುಲಭ ಎನ್ನುವಂತ ಬ್ರಹ್ಮಜ್ಞಾನಿ ತನ್ನ ಸ್ತ್ರೀ ಶರೀರವನ್ನು ಬಿಟ್ಟು ಜಾನಕಂ ದೇಹಂ ಜನಕರಾಜನ ಶರೀರವನ್ನು ಪ್ರವೇಶ ಮಾಡಿ ಅನಂತರ ಅವಳ ಜೊತೆ ವಾದವನ್ನು ಮಾಡಿ ಗೆದ್ಲು ಅಂತ ಕಥೆ. ಆಮೇಲೆ ತನ್ನ ಶರೀರವನ್ನೇ ಹೊಂದಿಬಿಟ್ಲು. ಯದಿ ಉಪಯುಕ್ತೆ ಸಕೃತ್ ಪ್ರಯುಕ್ತೆ ಕರ್ಮಣಿ ಕರ್ಮಾಂತರಂ ದೇಹಾಂತರಾರಂಭ ಕಾರಣಂ ಆವಿರ್ಭವೇತಿ ತತಃ. ಮುಂದೆ ಹೋಗ್ಬಿಡ್ತೇನೆ. ಒಟ್ಟಿನಲ್ಲಿ ಇವರು ಯಾರೂ ಕೂಡ ಅಜ್ಞಾನಿಗಳಲ್ಲ, ಯಾರಿಗೂ ಕೂಡ ದೇಹಾಧ್ಯಾಸವಿಲ್ಲ. ಆದರೂ ಕೂಡ ಜಗತ್ತಿಗೆ ಕಲ್ಯಾಣ ಮಾಡುವುದಕ್ಕಾಗಿ ಭಗವಂತನ ನಿಯೋಗದಿಂದ ಅವತಾರ ಮಾಡಿರಬಹುದು. ಅಂದ ಮಾತ್ರಕ್ಕೆ ಬ್ರಹ್ಮಜ್ಞಾನಕ್ಕೆ
ಮೋಕ್ಷ ಉಂಟು ಮಾಡುವಂತಹ ಸಾಮರ್ಥ್ಯವಿಲ್ಲ ಎಂದು ವಾದ ಮಾಡಬಾರದು. ಬ್ರಹ್ಮ ವಿದ್ಯಾ ಪಾಕ್ಷಿಕ ಮೋಕ್ಷ ಹೇತುತ್ವ ಅಹೇತುತ್ವ ನ ಆಕಾಂಕ್ಷೇತ. ಇಷ್ಟು ಮಾತ್ರದಿಂದ ಓ ಬ್ರಹ್ಮ ವಿದ್ಯೆಯಿಂದ ಮೋಕ್ಷವಾಗಬಹುದು ಆಗದೇನು ಇರಬಹುದೇನು ಅನ್ನುವಂತ ಸಂಶಯಕ್ಕೆ ಅವಕಾಶವಿಲ್ಲ. ನಾವು ಇಯಂ ಆಶಂಕಾಯುಕ್ತ, ಈ ಆಶಂಕಾ ಸರಿಯಲ್ಲ. ಯಾಕೆ? ಜ್ಞಾನಾತ್ ಕರ್ಮ ಬೀಜದಾಹಸ್ಯ ಶ್ರುತಿ ಸ್ಮೃತಿ ಪ್ರಸಿದ್ಧತ್ವ. ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಅವನಿಗೆ ಎಲ್ಲ ಕರ್ಮಗಳು ಸುಡ್ಬೂದಿಯಾಗುತ್ತವೆ ಎನ್ನುವಂತಹ ವಿಚಾರ ವೇದಾಂತಗಳಲ್ಲಿಯೂ ಸ್ಮೃತಿ ಗ್ರಂಥಗಳಲ್ಲಿಯೂ ಅತ್ಯಂತ ಸುಪ್ರಸಿದ್ಧವಾಗಿದೆ. ತಥಾ ಹಿ ಶ್ರುತಿ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಇತಿ ಅಸರ್ವೇದೀಯ ಮುಂಡಕೋಪನಿಷದಿ ಸ್ಮೃತಿಲಂಬೇ ಸರ್ವ ಗ್ರಂಥೀನಾಂ ವಿಪ್ರಮೋಕ್ಷ ಇತಿ ಸಾಮವೇದೀಯ ಛಾಂದೋಗ್ಯೋಪನಿಷದಿ. ಮುಂಡಕೋಪನಿಷತ್ತಿನಲ್ಲಿಯೋ ಛಾಂದೋಗ್ಯೋಪನಿಷತ್ತಿನಲ್ಲಿಯೋ ಬಾಯಿಬಿಟ್ಟು ಬ್ರಹ್ಮಜ್ಞಾನದಿಂದ ಎಲ್ಲ ಕರ್ಮಗಳು ದುರ್ಬೂದಿ ಆಗುತ್ತವೆ ಅಂತ ಹೇಳ್ತಾ ಇರೋದ್ರಿಂದ ಬ್ರಹ್ಮಜ್ಞಾನವು ಮೋಕ್ಷ ಪ್ರಾಪ್ತಿಗೆ ಸಾಧನವಾ ಅಲ್ಲವಾ ಎನ್ನುವಂತಹ ವಿಷಯದಲ್ಲಿ ಸಂಶಯವಿಲ್ಲ. ಸ್ಮೃತಿರಪಿ ಭಗವದ್ಗೀತೆಯು ಹೇಳ್ತಾ ಇದೆ, ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮತಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥ. ಹೇಗೆ ಉರಿಯುತ್ತಿರುವಂತಹ ಬೆಂಕಿ ಎಲ್ಲ ಕಟ್ಟಿಗೆಗಳನ್ನು ಸುಡ್ಬೂದಿ ಮಾಡುತ್ತ, ಅದೇ ರೀತಿ ಬ್ರಹ್ಮಜ್ಞಾನಿ ಎಲ್ಲ ಕರ್ಮಗಳನ್ನು ಸುಡ್ಬೂದಿ ಮಾಡುತ್ತೆ ಅಂತ ಹೇಳ್ತಾ ಇದೆ. ಬೀಜಾನ್ಯಜ್ಞುಪದಗ್ಧಾನಿ ನರೋಹಂತಿ ಯಥಾ ಪುನಃ ಜ್ಞಾನದಗ್ಧೈಸ್ತಾ ಕ್ಲೇಶೈ ನಾತ್ಮ ಸಂಪದ್ಯತೆ ಪುನಃ ಎಂದು ಮಹಾಭಾರತ. ಬೀಜಗಳಲ್ಲಿ ಬೆಳೆಯುವಂತ ಶಕ್ತಿ ಇದೆ, ಆ ಬೀಜಗಳನ್ನ ಬೆಂಕಿ ಹುರಿದು ಬಿಟ್ರೆ ಶಕ್ತಿ ಎಲ್ಲ ಹೋಗಿಬಿಟ್ಟು ಏ ಪುನಃ ಹುಟ್ಟುವುದಿಲ್ಲವ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಯ ಎಲ್ಲ ಕ್ಲೇಶಗಳು ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಎಲ್ಲ ಕ್ಲೇಶಗಳು ಕೂಡ ಅಹಂ ಬ್ರಹ್ಮಾಸ್ಮಿ ಎನ್ನುವ ಬ್ರಹ್ಮಜ್ಞಾನದಿಂದ ಸುಡ್ಬೂದಿಯಾಗಿರುವುದರಿಂದ ಬ್ರಹ್ಮಜ್ಞಾನಿಗೆ ಬ್ರಹ್ಮಜ್ಞಾನ ಉಂಟಾಗಿದೆ, ಪುನರ್ಜನ್ಮವಿಲ್ಲ ಅಂತ ಹೇಳ್ತಾ ಇದೆ. ನಚ ಅವಿದ್ಯಾದಿ ಕ್ಲೇಶದಾಹೇ ಸತಿ ಕ್ಲೇಶ ಬೀಜಸ್ಯ ಕರ್ಮಾಶಯಸ್ಯ ಏಕದೇಶದಾಹ ಏಕದೇಶ ಪ್ರರೋಹಶ್ಚ ಇತ್ಯುಪಪದ್ಯತೆ. ಬ್ರಹ್ಮಜ್ಞಾನಿಯ ಎಲ್ಲಾ ಕರ್ಮಗಳು ಬೂದಿಯಾದ ಮೇಲೆ ಕೆಲವು ಭಾಗ ಚಿಗುರುತ್ತೆ, ಕೆಲವು ಭಾಗ ಚಿಗುರಿಲ್ಲ ಅಂತ ಅರ್ಥ ಮಾಡುವುದು ಸರಿಯಲ್ಲ. ಮುಂದಕ್ಕೆ ಹೋಗ್ಬಿಡ್ತೇನೆ. ತದ್ಯೋ ಯೋ ದೇವಾನಾಂ ಪ್ರತ್ಯಬುಧ್ಯತ ಸಯೇವ ತದಭವತ್ ತತರ್ಷೀಣಾಂ ತಥಾ ಮನುಷ್ಯಾಣಾಂ ಇತಿ ಅವಿಶೇಷೇಣೈವ ಸರ್ವೇಷಾಂ ಜ್ಞಾನಾನ್ ಮೋಕ್ಷಂ ದರ್ಶಯತೆ ಶ್ರುತಿ. ಎಲ್ಲ ಪ್ರಾಣಿಗಳಿಗೂ ಮಾನವರು ದಾನವರು ದೇವತೆಗಳು ಯಾರೇ ಆಗಿದೆ, ಯಾರಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗಿದೆಯೋ ಅಂತವರೆಲ್ಲರೂ ಕೂಡ ಮುಕ್ತರಾಗಿ ಬಿಡುತ್ತಾರೆ ಎಂದು ಹೇಳ್ತಾ ಇರುವುದರಿಂದ ಬ್ರಹ್ಮಜ್ಞಾನವಾದ ಮೇಲೆ ಮೋಕ್ಷವಾಗುವುದಿಲ್ಲ ಅಂತ ಇಲ್ಲ. ಜ್ಞಾನಾಂತರೇಶು ಚ ಐಶ್ವರ್ಯಾದಿ ಫಲೇಶು ಆಸಕ್ತಃ ಸ್ಯುಃ ಮಹರ್ಷಿಯ. ಬ್ರಹ್ಮಜ್ಞಾನವಾದ ಮೇಲೂ ಅವರಿಗೆ ಒಂದು ತಪಶಕ್ತಿಯಿಂದ ಐಶ್ವರ್ಯ ಶಕ್ತಿಯಿಂದ ಜನ್ಮಾಂತರವಾಗಬಹುದು, ಅದೇನು ದೋಷವಲ್ಲ. ತೇ ಪಶ್ಚಾತ್ ಐಶ್ವರ್ಯ ಕ್ಷಯ ದರ್ಶನೇನ ನಿರ್ವಿಣ್ಣ ಸಂತ ಪರಮಾತ್ಮ ಜ್ಞಾನಿ ಪರಿನಿಷ್ಠ ಕೈವಲ್ಯಂ ಪ್ರಾಹು ಬ್ರಹ್ಮಣ ಸಾಧೇ ಸರ್ವೇ ಸಂಪ್ರಾಪ್ತೆ ಪ್ರತಿ ಸಂಚರಿ ಪರಸ್ಯಾಂತೆ ಕೃತಾತ್ಮನ ಪ್ರವಿಶಂತೆ ಪರಂಪರಂ. ಬ್ರಹ್ಮಲೋಕ ಕೋಯಿ ಬ್ರಹ್ಮದೇವನ ಜೊತೆಯಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸಿ ಅಲ್ಲಿ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಕೃತಾರ್ಥರಾಗುತ್ತಾರೆ ಅಂತ ಹೇಳ್ತಾ ಇದೆ. ಮುಂದಿನ ವಾಕ್ಯ ಬಹಳ ಚೆನ್ನಾಗಿದೆ. ಪ್ರತ್ಯಕ್ಷ ಫಲತ್ವಾಜ್ಯ ಜ್ಞಾನಸ್ಯ ಫಲ ವಿರಹ ಶಂಕಾನುಪತ್ತಿ. ಬ್ರಹ್ಮಜ್ಞಾನವು ಪ್ರತ್ಯಕ್ಷ ಫಲಕಂ, ಹೌದಾ? ಪರೋಕ್ಷ ಸತ್ಫಲಂ ಕರ್ಮ
ಜ್ಞಾನಂ ಪ್ರತ್ಯಕ್ಷ ಸತ್ಫಲಂ ಜ್ಞಾನಮೇವಾಭ್ಯಸೇ ತಸ್ಮಾತೆ ಇತಿ ವೇದಾಂತ ನಿಂದಿಮ. ಬ್ರಹ್ಮಜ್ಞಾನ ಅನುಭವ ಗಮ್ಯ, ಬ್ರಹ್ಮಜ್ಞಾನ ನಿಶ್ಚಯ ಜ್ಞಾನ, ಬ್ರಹ್ಮಜ್ಞಾನಕ್ಕೆ ಫಲ ಪ್ರತ್ಯಕ್ಷ. ಊಟ ಮಾಡಿದರೆ ತೃಪ್ತಿಯಾಗುವಂತೆ, ಬೆಳಗ್ಗೆ ಬಂದರೆ ಕತ್ತಲೆ ಹೋಗುವುದು ಕಾಣುತ್ತಿರುವಂತೆ, ಪ್ರತ್ಯಕ್ಷ ಫಲಂ ಬ್ರಹ್ಮಜ್ಞಾನಂ. ಆದ್ದರಿಂದ ಬ್ರಹ್ಮಜ್ಞಾನವೇನು ಆಯಿತು ಆದರೆ ಮೋಕ್ಷ ಆಗುತ್ತೋ ಇಲ್ವೋ ಅನ್ನುವಂತಹ ಸಂಶಯವಿಲ್ಲ. ಯಾಕೆ ಒಂದು ವಾಕ್ಯ ಬರೀತಾರೆ ನೋಡಿ, ಅದ್ಭುತವಾದ ವಾಕ್ಯ. ಇದನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ವರನಿಂದ್ಯರು ಗಟ್ ಮಾಡ್ಬಿಟ್ಟಿದ್ದಾರೆ ಸ್ವಾಮಿ. ನನಗೆ ಹೇಳ್ತಾ ಇರ್ತೆ, ಸಂಧ್ಯಾ ವಂದನೆ ಮಂತ್ರ ಮರ್ತೋಗ್ಬೋದು, ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ವಾಕ್ಯಗಳು ಕನಸಿನಲ್ಲೂ ಮರೆಯಲ್ಲ. ಕರ್ಮ ಫಲೇಹಿ ಸ್ವರ್ಗಾದವು ಅನುಭವ ಅನಾರೂಢೆ ಸ್ಯಾದಾಶಂಕ ಭವೇದ್ವಾನವ ಇತಿ ನತು ತಥಾ ಆತ್ಮಜ್ಞಾನೇ ಅನುಭವಾರೂಢಂತ ಜ್ಞಾನ ಫಲಂ. ಇದು ಶಂಕರಾಚಾರ್ಯ ಟ್ರಂಪ್ ಕಾರ್ಡ್. ವಿಜಯ ನಗಾರಿ ಭೇದಿ ಕರ್ಮ ಫಲವಾಗಿರುವ ಸ್ವರ್ಗಾದಿ ವಿಷಯದಲ್ಲಿ ಸಂಶಯ ಉಂಟಾಗಬಹುದು. ಅಗ್ನಿಹೋತ್ರಾನುಷ್ಠಾನದಿಂದ ಸ್ವರ್ಗವು ಸಿಕ್ಕುತ್ತೋ ಇಲ್ವೋ ಅಂತ. ಯಾಕೆ? ಪರೋಕ್ಷವಾದ್ದರಿಂದ. ಎಷ್ಟೇ ಅಚ್ಚುಕಟ್ಟಾಗಿ ಶಾಸ್ತ್ರೀಯವಾಗಿ ಅವನು ಕರ್ಮ ಅನುಷ್ಠಾನ ಮಾಡಿದ್ದಾನೆ, ಸ್ವರ್ಗ ಸಿಕ್ಕುತ್ತೋ ಇಲ್ವೋ? ಸಿಕ್ಕಬಹುದು, ಸಿಕ್ಕದೇ ಇರೋ. ಯಾಕೆ? ಭವಿಷ್ಯ ಕಾಲ ಸಂಬಂಧಪಟ್ಟದ್ದರಿಂದ. ಯಾವುದು ಮುಂದಿನ ಕಾಲಕ್ಕೆ ಸಂಬಂಧಪಟ್ಟಿದೆಯೋ ಅದು ಸಂಶಯಗ್ರಸ್ತ. ನಮ್ಮ ಹುಡುಗ ಅಮೆರಿಕಕ್ಕೆ ಹೋಗಿದ್ದಾನೆ, MS ಮಾಡ್ತಾ ಇದ್ದಾನೆ. ಪೂರ್ಣ ಮಾಡ್ಕೊಂಡ್ ಬರ್ತಾನ ಗೊತ್ತಿಲ್ಲ ಸ್ವಾಮಿ. MS ಆಗಿ ಸರ್ಟಿಫಿಕೇಟ್ ಬಂದ್ಮೇಲೆ ಗ್ಯಾರಂಟಿ. ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೇವೆ, 10 ವರ್ಷಕ್ಕೆ ಡಬ್ಬಲ್ ಅಂತಾರೆ. ಇನ್ನೊಬ್ರು ಹೇಳ್ತಾರೆ 5 ವರ್ಷಕ್ಕೆ ಕೊಡ್ತೇವೆ, ಇನ್ನೊಬ್ರು ಹೇಳ್ತಾರೆ 3 ವರ್ಷ ಡಬ್ಬಲ್ ಕೊಡ್ತೇವೆ, ಮತ್ತೊಬ್ರು ಹೇಳ್ತಾರೆ ನೀವು ನಮ್ಮಲ್ಲಿ 10,000 ರೂಪಾಯಿ ಇಟ್ಟರೆ ನೆಕ್ಸ್ಟ್ ಮಂತ್ 20,000 ರೂಪಾಯಿ ಕೊಡ್ತೇವೆ ಅಂತಾರೆ. ಏನ್ ಗ್ಯಾರಂಟಿ? ಎಲ್ಲರಿಂದ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು 50 ಕೋಟಿ ಆದ್ರೆ ಮುಳುಗೋಗ್ಬಿಟ್ಲ. ಆದ್ದರಿಂದ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂತಹ ಫಲದಲ್ಲಿ ಸಂಶಯ ಗ್ಯಾರಂಟಿ. ಆದರೆ ಮೋಕ್ಷ ಆಗಲ್ಲ. ಇದನ್ನು ಹೇಳುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರು ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳಿ ಜ್ಞಾಪಕ ಇದೆ, ಫ್ಯೂಚರ್ ಇಸ್ ಆಲ್ವೇಸ್ ಸಬ್ಜೆಕ್ಟಿವ್. ಗುರುಗಳ ಮಾತಿದ ಫ್ಯೂಚರ್ ಇಸ್ ಆಲ್ವೇಸ್ ಸಬ್ಜೆಕ್ಟಿವ್. ಸಬ್ಜೆಕ್ಟಿವ್ ಅಂದ್ರೇನು? ಡೌಟ್ಫುಲ್. ಸಬ್ಜೆಕ್ಟಿವ್ ಅಲ್ಲ, ಸಬ್ಜೆಕ್ಟಿವ್ ಗುರುಗಳ ಮಾತು. ನಾಳೆ ಎನ್ನುವಂತಹದ್ದು ಸಂಶಯಗ್ರಸ್ತ. ತಮಾಷೆ ಹೇಳು, ಈ ಉಪಾಸನಾ ಫಲ ಕರ್ಮ ಫಲವಲ್ಲೇ ಹೇಗಪ್ಪ ಅಂತಂದ್ರೆ ಪೋಸ್ಟ್ ಡೇಟೆಡ್ ಚೆಕ್ ತರಹ. ನೀವು ಯಾರೋ ಸಾಲ ತಗೊಂಡಿದ್ದಾರೆ, ಸಾಲ ಕೊಡ್ಬೇಕು, ಬಡ್ಡಿ ಸಮೇತ ಕೊಡ್ತೇವೆ ಅಂತ ಹೇಳಿ 1,000 ರೂಪಾಯಿ ತಗೊಂಡಿದ್ರು, 10,000 ರೂಪಾಯಿ ಚೆಕ್ ಕೊಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಮಂತ್ಗೆ, ದುಡ್ಡೇ ಇಲ್ಲ ಬ್ಯಾಂಕ್ ಅಲ್ಲಿ. ಆದ್ದರಿಂದ ಕರ್ಮ ಫಲವೆಲ್ಲವೂ ಕೂಡ ಸಂಶಯಗ್ರಸ್ತ. ಬ್ರಹ್ಮಜ್ಞಾನ ಕ್ಯಾಶ್ ಅಂಡ್ ಕ್ಯಾರಿ. ಕ್ಯಾಶ್ ತಗೊಂಡು ಹೋಗಿದ್ವಿ ಅಂಗಡಿಗೆ, 2,000 ರೂಪಾಯಿ ನೋಟ್ ಕೊಟ್ಟಿದ್ದೇವೆ, ಪದಾರ್ಥ ಕೊಡ್ತಾರೆ, ಚೆಕ್ ಕೊಟ್ರೆ ಬೇಡ ಅಂತ. ಇವತ್ತಿನ ಕಾಲದಲ್ಲಿ ಚೆಕ್ ಅನ್ನು ಯಾರು ತಗೊಳೋದಿಲ್ಲ. ಬಹಳ ಚೆಕ್. ಕರ್ಮ ಫಲೇಹಿ ಸ್ವರ್ಗಾದವು ಅನುಭವ ಅನಾರೂಢೆ. ಅನುಭವಕ್ಕೆ ಬರದೇ ಇರುವಂತಹದ್ದು ಸ್ವರ್ಗ ಸುಖ. ಯಾರಾದರೂ ಸ್ವರ್ಗಕ್ಕೆ ಹೋಗಿ ಸ್ವರ್ಗಲೋಕದಲ್ಲಿ 1 ವರ್ಷ ಇದ್ಕೊಂಡು ಬಂದಿದ್ದಾರಾ? ಯಾರು ಬಂದಿಲ್ಲ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ, ಸ್ವರ್ಗಾದಿಗಳು ಕರ್ಮದ ಫಲ ಅನುಭವಕ್ಕೆ ಬಂದಿಲ್ಲ. ಆ ವಿಷಯದಲ್ಲಿ ಸ್ಯಾದ ಶಂಕ, ಕರ್ಮಿಗಳಿಗೆ ಸಂಶಯ ಬರಬಹುದು. ಏನಂತ? ಭವೇದ್ವಾ ನವ, ಕರ್ಮಾನುಷ್ಠಾನ ಮಾಡ್ತಾ ಇದ್ದೇವೆ, ಇದರಿಂದ ಸ್ವರ್ಗ ಸಿಕ್ಕುತ್ತೋ ಇಲ್ವೋ ಅನ್ನುವಂತಹ ಸಂಶಯ ಉಂಟು. ನತು ತಥಾ ಸಮ್ಯಕ್ ದರ್ಶನ ವಿಷಯ, ಸಮ್ಯಕ್ ದರ್ಶನ ವಿಷಯದಲ್ಲಿ ಈಗ ಸಂಶಯಕ್ಕೆ ಅವಕಾಶವಿಲ್ಲ. ಯಾಕೆ? ಅನುಭವಾರೂಢಂತ ಜ್ಞಾನ ಫಲಂ. ಬಾ, ಜ್ಞಾನ ಫಲಂ, ಆತ್ಮಜ್ಞಾನ, ಆತ್ಮಜ್ಞಾನ ನಿಶ್ಚಯ, ಅದರ ಫಲ ಅನುಭವಾರೂಢ, ಇಲ್ಲಿಯೇ ಈಗಲೇ ಅನುಭವಕ್ಕೆ ಬರುವಂತಹದ್ದು.
ಇದಕ್ಕೆ ಕಾರಣ ಕೊಡ್ತಾ ಇದ್ದಾನೆ. ಯತ್ ಸಾಕ್ಷಾತ್ ಅಪರೋಚಾತ್ ಬ್ರಹ್ಮ ಇತಿ ಶ್ರುತೇ ತತ್ವಮಸಿ ಇತಿ ಸಿದ್ಧ ಮದುಪದೇಶಾತ್ ನಹಿ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ಅರ್ಥ ತತ್ವಂ ಮೃತೋ ಭವಿಷ್ಯಸಿ ಇತ್ಯೇವಂ ಪರಿಣೇತುಂ ಶಕ್ಯಃ. ಏನು ಬರೀತಾರೆ ಸ್ವಾಮಿ ಶಂಕರರಿಗೆ? ಶಂಕರರೇ ಸಾಟಿ. ಅದ್ಭುತ ಅದ್ಭುತ. ಎಷ್ಟು ಶಂಕರರಿಗೆ ತತ್ವಮಸಿ ವಾಕ್ಯದಲ್ಲಿ ತಾತ್ಪರ್ಯ ಗೊತ್ತಾಗುತ್ತೆ. ಸಂಜೀವ ಮೂರ್ತಿಗಳವರಿಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಎಷ್ಟು ವಿಶ್ವಾಸ ಪ್ರೀತಿ ಆದರ ಅಂತಲೂ ಗೊತ್ತಾಗ ಹೇಳ್ತಾ ಇದ್ದಾರೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ, ಬ್ರಹ್ಮವು ನಮ್ಮೆಲ್ಲರಿಗೆ ಸಾಕ್ಷಾತ್ ಸ್ವರೂಪವಾಗಿದೆ, ಅಪರೋಕ್ಷವಾಗಿದೆ. ಬ್ರಹ್ಮವನ್ನ ಹೊಂದುವುದಕ್ಕೆ ಯಾವ ಪ್ರಯತ್ನವೂ ಬೇಕಾಗಿಲ್ಲ. ತತ್ವಮಸಿ, ನೀನು ಬ್ರಹ್ಮವೇ ಆಗಿದ್ದೀಯ, ಬ್ರಹ್ಮವಾಗುತ್ತೀಯ ಅಂತ ಹೇಳಲಿಲ್ಲ ಸ್ವಾಮಿಗಳು. ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದ ಪೂಜ್ಯರಾದ ಸದ್ಗುರು, ಕರ್ಮಾನುಷ್ಠಾನದ ವಿಷಯದಲ್ಲಿ ನೀವುಗಳು ಈ ಜನ್ಮದಲ್ಲಿ ಶ್ರದ್ಧೆಯಿಂದ ಯಥಾವತ್ತಾಗಿ ಅಗ್ನಿಹೋತ್ರ ಕರ್ಮಾನುಷ್ಠಾನವನ್ನ ಮಾಡಿದರೆ ನಿಮಗೆ ಮರಣಾನಂತರ ಸ್ವರ್ಗ ಪ್ರಾಪ್ತಿ ಸತ್ತ ಮೇಲೆ. ಹಾಗಲ್ಲ, ತತ್ವಮಸಿ ಅಂದ್ರೇನು? ನೀನು ಈಗಲೇ ಬ್ರಹ್ಮವಾಗಿದ್ದೀಯೇ. ನೀನು ತಿಳಿದುಕೊಂಡರು, ತಿಳಿಯದೆ ಹೋದರು, ತಪ್ಪಾಗಿ ತಿಳಿದರು, ಯಾರು ನೀನು? ತತ್ವಮಸಿ, ದಟ್ ದ ವರ್ಡ್ ಯು ಆರ್ ಬ್ರಹ್ಮನ ಚೇತಯ ಎಂದು ಸಿದ್ಧವದ್ ಉಪದೇಶ. ಸಿದ್ಧವತಿ, ನಾವೆಲ್ಲರೂ ಬ್ರಹ್ಮ ಸ್ವರೂಪರಾಗಿದ್ದೇವೆ ಎನ್ನುವಂತಹದ್ದು ಸಿದ್ಧ ವಿಚಾರ. ಮುಂದೆ ಮಾತು ಬರೀತ ಘಟ್ ಮಾಡ್ಬೇಕಿದೆ, ನಾನು ಘಟ್ ಮಾಡಿದ್ದೇನೆ, ಜ್ಞಾಪಕ ಇಟ್ಕೊಳ್ಳಿ. ಮೂರು ಮೂರು ಮೂವತ್ತೆರಡು, ಮೂರು ಮೂರು ಮೂವತ್ತೆರಡು, ಮೂರು ಮೂರು ಮೂವತ್ತೆರಡು ಜ್ಞಾಪಕ ಇಟ್ಕೊಳ್ಳಿ. ನಹಿ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ಅರ್ಥ ತತ್ವಂ ಮೃತೋ ಭವಿಷ್ಯಸಿ ಇತ್ಯೇವಂ ಪರಿಣೇತುಂ ಶಕ್ಯಃ. ರಾಮ ರಾಮ, ಶ್ರೀರಾಮ್, ಜಯ ರಾಮ್, ಜಯ ಜಯ ರಾಮ್. ಚಾಂದೋಕ್ಯ ಶ್ರುತಿಯಲ್ಲಿ ಉದ್ದಾಲಕನು ತನ್ನ ಪುತ್ರನಾದ ಶ್ವೇತಕೇತುವನ್ನು ಕುರಿತು ತತ್ವಮಸಿ ಒಂಬತ್ತು ಸಲ ಹೇಳ್ದ. ತತ್ವಮಸಿ ಅಂದ್ರೇನು? ನೀನ ಬ್ರಹ್ಮ ಸ್ವರೂಪನಾಗಿದ್ದೀಯ. ಯಾವಾಗ? ಯಾವಾಗಲೂ. ನಿನ್ನೆಯೂ ಬ್ರಹ್ಮವಾಗಿದ್ದ, ಇವತ್ತು ಬ್ರಹ್ಮ, ನಾಳೆಯೂ ಬ್ರಹ್ಮ ಅಂತರ್ಥ. ಈ ತತ್ವಮಸಿ ಎನ್ನುವಂತಹ ವಾಕ್ಯಕ್ಕೆ ನೀನು ತ್ವಂ ಮೃತ ಸತ್ತ ಮೇಲೆ ತತ್ ಭವಿಷ್ಯಸಿ ಆ ಬ್ರಹ್ಮ ಸ್ವರೂಪನಾಗುವೆ, ಬ್ರಹ್ಮ ಸ್ವರೂಪವನ್ನ ಹೊಂದುವೆ ಎಂದು ಅರ್ಥವನ್ನ ತಿರುಚಿ ಮಾಡಬಾರದು. ಬ್ರಹ್ಮಜ್ಞಾನದಿಂದ ಜೀವನ್ ಮುಕ್ತಿ. ಯಾವ ಕ್ಷಣದಲ್ಲಿ ಬ್ರಹ್ಮಜ್ಞಾನವಾಯ್ತು ಆ ಕ್ಷಣದಲ್ಲೇ ಮೋಕ್ಷ ಪ್ರಾಪ್ತಿಯ ಹೊರತು ಇವತ್ತು ಬ್ರಹ್ಮಜ್ಞಾನವಾಯ್ತು ನಾಳೆ ಮೋಕ್ಷ ಅಂತಿಲ್ಲ. ಬ್ರಹ್ಮಜ್ಞಾನದ ವಿಷಯದಲ್ಲಿ, ಬ್ರಹ್ಮಜ್ಞಾನದ ಪರವಾದ ಮೋಕ್ಷ ವಿಷಯದಲ್ಲಿ ಭವಿಷ್ಯತ್ ಕಾಲದ ಸಂಬಂಧವಿಲ್ಲ. ಸೂರ್ಯೋದಯವಾಯ್ತು, ಕತ್ತಲೆ ಯಾವತ್ತು ಹೋಗುತ್ತೆ? ನಾಳೆ ಹೋಗುತ್ತೆ. ಇವತ್ತು ಅಮಾವಾಸ್ಯ ನಡೀತಾ ಇದೆ, ಆಷಾಢ ಮಾಸ. ಇವತ್ತು ಮಂಗಳವಾರ ಬಂದ್ಬಿಟ್ಟಿದೆ, ಶನಿವಾರ. ಇವತ್ತು ಸೂರ್ಯೋದಯವಾದ್ರೆ ಶನಿವಾರ ಹೋದ್ಮೇಲೆ, ಆಷಾಢ ಮಾಸ ಕಳೆದ ಮೇಲೆ ಕತ್ತಲೆ ಹೋಗುತ್ತ ಇಲ್ಲ? ಸೂರ್ಯೋದಯವಾಯ್ತು ಅಂತಂದ್ರೂ ಒಂದೇ, ಬೆಳಕು ಬಂತು ಅಂತಂದ್ರೂ ಒಂದೇ, ಕತ್ತಲೆ ಹೋಯ್ತು ಅಂತಂದ್ರು ಬಂದೆ. ಅದೇ ರೀತಿಯಲ್ಲಿ ತತ್ವಮಸಿ ಎನ್ನುವಂತಹ ವಾಕ್ಯಕ್ಕೆ ನೀನು ಬ್ರಹ್ಮಸ್ವರೂಪನಾಗಿದ್ದೀಯ ಅಂತ ಅರ್ಥವೇ ಹೊರತು ಸತ್ತ ಮೇಲೆ ಬ್ರಹ್ಮಸ್ವರೂಪನಾಗಿವೆ ಅಂತ ಅರ್ಥವಲ್ಲ. ಇದನ್ನೇ ಪರೋಕ್ಷ ಅಸತ್ಫಲಂ ಕರ್ಮ ಜ್ಞಾನಂ ಪ್ರತ್ಯಕ್ಷ ಸತ್ಫಲಂ ಜ್ಞಾನಮೇವಾಭ್ಯಸೆ ತಸ್ಮಾತಿ ಇತಿ ವೇದಾಂತ. ಮಾನವರಾಗಿ ಹುಟ್ಟಿ ಪವಿತ್ರವಾದಂತಹ ಮಾನವ ಜನ್ಮವನ್ನ ಪಡೆದಿರುವ ನಾವು ಸಮ್ಯಕ್ ಜ್ಞಾನಕ್ಕಾಗಿ ಬ್ರಹ್ಮಾತ್ಮೈಕತ್ವ ಜ್ಞಾನಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬ್ರಹ್ಮಾತ್ಮೈಕತ್ವ ಜ್ಞಾನ ಉಂಟಾದ ಕೂಡಲೇ ಮುಕ್ತನಾಗಿ ಬಿಡುತ್ತಾನೆ. ಸದ್ಯೋ ಮುಕ್ತಿ ಅಂತ ಹೆಸರು. ನೀ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ಅರ್ಥ ತತ್ವಮಸಿ, ನೀ ಬ್ರಹ್ಮವಾಗಿದ್ದೀಯ ಎನ್ನುವಂತಹ ಈ ಮಂತ್ರಕ್ಕೆ ತತ್ವಂ ಮೃತೋ ಭವಿಷ್ಯಸಿ ಇತಿ ಪರಿಣೇತುಂ ನ ಶಕ್ಯತೆ. ನೀನು ಸತ್ತ ಮೇಲೆ ಮೋಕ್ಷ ಹೊಂದುತ್ತೀಯೇ, ಬ್ರಹ್ಮ ಹೊಂದುತ್ತೀಯೇ ಅಂತ ಅರ್ಥವನ್ನು ಮಾಡಲು ಸಾಧ್ಯವಿಲ್ಲ. ಯಾಕೆ? ತದ್ದೈ ತತ್ಪಶ್ಯನ್
Rishirvamadevapratipede aham manurabhavam suryasam iticam samyak darshana kalameva tatpanam sarvatmatmanca darshayeti brahadaranike shruti. Yen swami ottaa idre eno brahmananda arthavagibitre ನಾವೆಲ್ಲರೂ ಜೀವನ ಮುಕ್ತನೇ. ನಾವು ಕಪ್ಪಿಗಿರ್ಬಹುದು, ಬಿಳಿಗಿರ್ಬಹುದು, ಆರಡಿ ಇರ್ಬಹುದು, ನಾಲ್ಕುವರೆ ಅಡಿ ಇರ್ಬಹುದು, ಶ್ರೀಮಂತ ಇರ್ಬಹುದು, ಬಡವರಿರ್ಬಹುದು, ದಟ್ ಇಸ್ ಇಮ್ಮೆಟೀರಿಯಲ್. ನಾವೆಲ್ಲರೂ ಭಗವಂತನ ಅನುಗ್ರಹದಿಂದ ಈ ಜನ್ಮದಲ್ಲಿಯೇ ಬ್ರಹ್ಮಾತ್ಮ ಜ್ಞಾನವನ್ನ ಪಡೆದುಕೊಂಡು ಮುಕ್ತರಾಗಬಹುದು. ಸಯೋಹವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಬ್ರಹ್ಮಜ್ಞಾನದ ಸಂಪಾದನೆ ನಮ್ಮ ಕೈಯಲ್ಲಿದೆ. ನನಗೆ ಬ್ರಹ್ಮಜ್ಞಾನ ಬೇಕಾ? ಪ್ರಯತ್ನವನ್ನು ಮಾಡು. ಏನ್ ಪ್ರಯತ್ನ ಮಾಡ್ಬೇಕು? ತದ್ ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತಿ ಸಮಿತ್ವಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದ. ಇದು ಭಗವಂತನ ಮಾಯೆ ಕಣ್ರಿ. ಏನೋ ವೇದಾಂತ ಕೇಳ್ತಾ ಇರ್ತೇವೆ, ನೆಗಡಿ ಕೆಂಪು ಬಂತು, ಒಂದು ವಾರ ತಪ್ಪೋಯ್ತು, ನೆಗಡಿ ಕೆಂಪು ಹೊಟ್ಟೋಯ್ತು, ಉಪನ್ಯಾಸ ಯಾವ ಬೇಡ ಕಣ್ರಿ, ಹೇಳಿದ್ದೇ ಹೇಳ್ತಾ ಇರ್ತಾರೆ, ಕೇಳಿದ್ದೇ ಕೇಳ್ತಾ ಇರ್ತೇವೆ. ದೇವತೆಗಳು ಕುಣಿತಾರೆ, ಓಹೋ ಪರವಾಗಿಲ್ಲಪ್ಪ, ಅಂತೂ ಇಂತೂ ಇವನನ್ನ ನಾನು ಜ್ಞಾನ ಮಾರ್ಗದಿಂದ ತಪ್ಪಿಸಿ ಬಿಟ್ಟೆ. ದೇವತೆಗಳಿಗೆ ಬಲಿ ಹಾಕ್ಬೇಕು ನಾವು. ಏನು ಬಲಿ ಅಂತಂದ್ರೆ, ನೀವು ಕೊಡುವಂತಹ ಎಂಜನು ಬೇಡ, ನನ್ನ ಸ್ವರ್ಗ ಲೋಕ ಬೇಡ, ಯಾವ ಅಭ್ಯುದಯಗಳು ಬೇಡ, ಏನಾಗುತ್ತೋ ಆಗ್ಲಿ, ನಾನು ಪವಿತ್ರವಾದಂತ ಮಂಗಳಕರವಾದ ಮಾನವ ಜನ್ಮದಲ್ಲಿ ಆತ್ಮ ಜ್ಞಾನವನ್ನೇ ಪಡೆದುಕೊಂಡು ಮೋಕ್ಷವನ್ನೇ ಸಂಪಾದನೆ ಮಾಡ್ತೇನೆ. ಧೈರ್ಯ ಬೇಕು. ಆದ್ದರಿಂದ ತದ್ದೈ ತತ್ ಪಶ್ಯನ್ ಈ ಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡವನಾಗಿ ವಾಮದೇವ ಮಹರ್ಷಿ ಪ್ರತಿಭೇದೆ ತಿಳ್ಕೊಂಡ. ಅಹಂ ಮನುಹ ಅಹಂ ಸೂರ್ಯ, ನಾನೇ ಮನುಚಕ್ರವರ್ತಿ ಆಗಿದ್ದೇನೆ, ನಾನೇ ಸೂರ್ಯ, ನಾನೇ ಚಂದ್ರ, ನಾನೇ ತಿಗಣೆ, ನಾನೇ ಎಲ್ಲವೂ ನಾನೇ ಆಗಿದ್ದೇನೆ ತಿಳ್ಕೊಂಬಿಟ್ಟ. ಇದು ರಮಣ ಮಹರ್ಷಿಗಳ ಜೀವನದಲ್ಲಿ ನಾವು ಕಾಣುವಂತ ಸರ್ವಾತ್ಮ ಭಾವ. ನಾನು ರಮಣ ಮಹರ್ಷಿಗಳನ್ನ ನೋಡಲಿಲ್ಲ, ರಮಣ ಮಹರ್ಷಿಗಳನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಲ್ಲೇ ಕಾಣ್ತಾ ಇದ್ದೀನಿ. ರಮಣ ಮಹರ್ಷಿಗಳು ಸಿಂಹ, ಹುಲಿ, ಕರಡಿ, ಹಾವು, ನಾಗರಹಾವು, ಜಿಂಕೆ, ಹಸು, ನಾಯಿ, ಕತ್ತೆ, ಕುದುರೆ, ಕೋತಿ ಎಲ್ಲದರಲ್ಲಿಯೂ ಕೂಡ ಸರ್ವಾತ್ಮ ಭಾವ ಸಂಪನ್ನರಾಗಿದ್ದಲ್ವೇ, ಅದೇ ಮುಖ್ಯ. ಇತಿಚ ಎಂಬ ಈ ಮಂತ್ರವು ಸಮ್ಯಕ್ ದರ್ಶನ ಕಾಲಮೇವ ತತ್ಪದಂ ಸರ್ವಾತ್ಮತ್ವ ಮೋಕ್ಷಂ ದರ್ಶಯಿ. ಯಾವ ಕ್ಷಣದಲ್ಲಿ ಯಾವ ಕಾಲದಲ್ಲಿ ಸಮ್ಯಕ್ ದರ್ಶನವಾಯಿತು, ಸಮ್ಯಕ್ ದರ್ಶನ ಕಾಲದಲ್ಲಿಯೇ ಸಮ್ಯಕ್ ದರ್ಶನದ ಫಲವಾಗಿರುವಂತಹ ಮೋಕ್ಷವನ್ನು ಅಮೃತತ್ವವನ್ನು ಸರ್ವಾತ್ಮ ಭಾವವನ್ನು ಹೇಳ್ತಾ ಇದ್ದೀನಿ. ತಸ್ಮಾತ್ ಆದ್ದರಿಂದ ಐಕಾಂತಿಕಿ ವಿದುಷಃ ಕೈವಲ್ಯ ಸಿದ್ಧಿ ಇವೆ ಅಂಡರ್ಲೈನ್. ವಿದುಷಃ ಬ್ರಹ್ಮಜ್ಞಾನಿಗೆ ಕೈವಲ್ಯ ಸಿದ್ಧಿ ಮೋಕ್ಷ ಪ್ರಾಪ್ತಿಯು ಐಕಾಂತಿಕಿ ಸಟ್ಟಂ. ಬ್ರಹ್ಮಜ್ಞಾನದಿಂದ ಮೋಕ್ಷವಾಗಬಹುದು, ಆಗದೆ ಇರಬಹುದು ಅನ್ನುವಂತಹ ಸಂಶಯಕ್ಕೆ ಅವಕಾಶವಿಲ್ಲ. ಬ್ರಹ್ಮಜ್ಞಾನವನ್ನು ಮಾಡಿಕೊಂಡನ ಮುಕ್ತನಾಗಿಯೇ ಬಿಡ್ತಾನೆ. ಬ್ರಹ್ಮಜ್ಞಾನ ಬಂದ ಕೂಡಲೇ ಮೋಕ್ಷ, ಕೈವಲ್ಯ, ಸರ್ವಾತ್ಮ ಭಾವ, ಅಮೃತತ್ವ ಎನ್ನುವಂತಹ ಫಲ ಐಕಾಂತಿಕಿ ಗ್ಯಾರಂಟಿಯೇ ಹೊರತು ಇಲ್ಲಿ ಸಂಶಯಕ್ಕೆ ಅವಕಾಶವಿಲ್ಲ ಅಂದ್ರು. ಹೀಗೆ ಈ ಅಧಿಕರಣದಲ್ಲಿರುವ ಈ ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಎಷ್ಟು ಸುಂದರವ ವ್ಯಾಖ್ಯಾನ ಮಾಡಿದ್ದಾರೆ. ಇಂಥ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಿಗೂ, ಭಗವಾನ್ ವೇದವ್ಯಾಸರಿಗೂ, ಭಗವಾನ್ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೂ ಕಾಯೇನ ವಾಚ ಮನಸ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಈ ಅಧಿಕರಣಕ್ಕೆ ಪಂಚ ವಿಷಯವನ್ನು ಹೇಳ್ಬಿಡ್ತೇನೆ.
ಮೂರನೇ ಅಧ್ಯಾಯ ಮೂರನೇ ಪಾದ ಹತ್ತೊಂಬತ್ತನೇ ಅಧಿಕರಣ. ಹೆಸರು ಯಾವ ದಶಿಕಾರಾಧಿಕರಣ. ವಿಷಯ ವಾಕ್ಯವೇನು? ಕೆಲವು ಇತಿಹಾಸ ಪುರಾಣಗಳಲ್ಲಿ, ಕೆಲವು ವೇದಾಂತಗಳಲ್ಲಿ ಬ್ರಹ್ಮಜ್ಞಾನಿಗಳಾಗಿದ್ದರು ಅವರಿಗೆ ಮಹಾವಿಷ್ಣುವಿನ ಭಗವಂತನ ನಿಯೋಗದಂತೆ ಇನ್ನೊಂದು ಶರೀರ ಬಂದು ಲೋಕ ಕಲ್ಯಾಣ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಇದು ವಿಷಯ ವಾಕ್ಯ. ಸಂಶಯವೇನು? ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಬ್ರಹ್ಮಜ್ಞಾನವಾದ ಮೇಲೂ ಅಂಥವರಿಗೆ ಪುನಃ ಶರೀರ ಉಂಟು ಅಂತ ಹೇಳಿದಾಗ ಬ್ರಹ್ಮಜ್ಞಾನವು ಮೋಕ್ಷ ಪ್ರಾಪ್ತಿಯ ಸಾಧನವಲ್ಲ ಅಂತಾಯ್ತು. ಅಥವಾ ಸಾಧನವಾಗಬಹುದು, ಸಾಧನವಾಗದೇ ಇರಬಹುದು ಅನ್ನುವಂತ ಸಂಶಯ ಬರ್ತಾ ಇದೆಯಲ್ಲ ಅಂತ ಸಂಶಯ. ಪೂರ್ವ ಪಕ್ಷವೇನು? ಅನೇಕ ಜನ ಬ್ರಹ್ಮಜ್ಞಾನಿಗಳಾಗಿದ್ದರು ವಿಷ್ಣುವಿನ ನಿಯೋಗದಂತೆ ಆಧಿಕಾರಿಕ ಪುರುಷರಾಗಿ ಪುನಃ ದೇಹಾಂತರ ಹೊಂದಿದ್ರು ಅಂತ ಹೇಳ್ತಾ ಇರುವುದರಿಂದ ಬ್ರಹ್ಮಜ್ಞಾನದಿಂದ ಮೋಕ್ಷ ಎನ್ನುವ ಫಲ ಗ್ಯಾರಂಟಿ ಇಲ್ಲ ಪೂರ್ವ ಪಕ್ಷ. ಉತ್ತರ ಪಕ್ಷವೇನಾದ್ರೂ ಸಾಧ್ಯವಿಲ್ಲ. ಇವರೆಲ್ಲರೂ ಕೂಡ ಆಧಿಕಾರಿಕ ಪುರುಷರಾದ್ದರಿಂದ ಅವರ ವಿಷಯದಲ್ಲಿ ಮಾತ್ರ ಬ್ರಹ್ಮಜ್ಞಾನಿಗಳಾಗಿದ್ದರು ದೇಹಾಂತರವಿಲ್ಲದೆ ಹೋದರು ಮಹಾವಿಷ್ಣುವಿನ ನಿಯೋಗದಂತೆ ಅವರಿಗೆ ಪುನರ್ಜನ್ಮ ಉಂಟು. ಅದನ್ನ ನಾವು ಪುನರ್ಜನ್ಮ ಎನ್ನಬಾರದು, ಅವತಾರ ಪುರುಷರು ಅಂತ ಹೇಳಬೇಕು ಅಂತ ಉತ್ತರ ಪಕ್ಷ. ಸಿದ್ಧಾಂತವೇನು? ಬ್ರಹ್ಮಜ್ಞಾನದಿಂದ ಮೋಕ್ಷ ಗ್ಯಾರಂಟಿ. ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ, ಯಾವ ಕರ್ಮೋಪಾಸನೆಗಳಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಮಾನವರಾಗಿರುವ ನಾವೆಲ್ಲರೂ ಕೂಡ ಗುರುಗಳನ್ನ ಸೇವೆ ಮಾಡುತ್ತಾ ಗುರುಗಳ ಅನುಗ್ರಹದಿಂದ ಈ ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡಿ ಬ್ರಹ್ಮಜ್ಞಾನವನ್ನೇ ಪಡೆದುಕೊಂಡು ಎಲ್ಲರೂ ಮುಕ್ತರಾಗಬೇಕು. ಮಾನವ ಜನ್ಮದ ಗುರಿ ಮೋಕ್ಷ ಪ್ರಾಪ್ತಿ ಎನ್ನುವುದು ಸಿದ್ಧಾಂತ. ಈ ವಿಷಯಗಳನ್ನ ಭಗವತ್ಪಾದ ಶಂಕರಾಚಾರ್ಯರು ತುಂಬಾ ಸುಂದರವಾಗಿ ತಿಳಿಸಿದ್ದಾರೆ. ಅವರ ಪಾದ ಪದ್ಮಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ, ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡ ಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮನಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಎಲ್ಲರಿಗೂ ಚಿತ್ತ ಶುದ್ಧಿ ಉಂಟಾಗಲಿ, ಎಲ್ಲರಿಗೂ ಗುರುಭಕ್ತಿ ಬೆಳೆಯಲಿ, ನಾವೆಲ್ಲರೂ ಬ್ರಹ್ಮಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಮುಕ್ತರಾಗೋಣ. ಬ್ರಹ್ಮಕ್ಕೂ ನಿನಗೂ ಭೇದವಿಲ್ಲ. ಸಯೇಷೋ ಅಣಿಮಾ ಐತದಾತ್ಮ್ಯಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮಾ ತತ್ವಮಸಿ ಶ್ವೇತಕೇತೋ. ಎರಡನೆಯ ವಸ್ತುವಿದ್ದರೆ ಭಯಕ್ಕೆ ಕಾರಣ, ಆದರೆ ಆತ್ಮನು ತಾನು ಅದ್ವಿತೀಯ. ಛಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕನು ಶ್ವೇತಕೇತುವಿಗೆ, ಸೌಮ್ಯ, ಅದೇ ಬ್ರಹ್ಮವೇ ನೀನೇ ಆಗಿಯೇ ಇರುವೆ ಎಂದು ವರ್ತಮಾನ ಕಾಲದ ಸಂದೇಶವನ್ನು ಬೋಧಿಸಿದ್ದಾನೆ. ಇಲ್ಲಿ ಗಮನಿಸಬೇಕಾದ್ದು ತತ್ ತ್ವಂ ಅಸಿ. ಭಗವಾನ್ ಶಂಕರರು ತಮ್ಮ ಭಾಷ್ಯದಲ್ಲಿ ನಹಿ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ತತ್ ತ್ವಂ ಮೃತೋ ಭವಿಷ್ಯಸಿ ಇತಿ ಪರಿಣೇತುಂ ಶಕ್ಯಃ ಎಂದಿದ್ದಾರೆ. ಗುರುವೂ ಸಹ ನೀನೇ ಹತ್ತನೆಯವನು, ತಿಳಿದಿರಲಿ ತಿಳಿಯದಿರಲಿ ಎಂದಿಗೂ ಬ್ರಹ್ಮವೇ, ಎಚ್ಚರವಾಗು ಎಂದು ಹೀಗೆ ಉದ್ಗರಿಸಿದ್ದಾರೆ.
ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಕೇಳಲು ಬಾಲ ಕೇಳಲು ಕಂದ, ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಕೇಳಲು ಬಾಲ ಕೇಳಲು ಕಂದ, ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ನೀ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮವೇ ನೀ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಇತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಇತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಬ್ರಹ್ಮಕ್ಕೋ ನಿನಗೋ ಭೇದವಿಲ್ಲ. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯೇ ನಿನ್ನನ್ನು ಮರೆತಿಹೆ ಅಂತು. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯೇ ನಿನ್ನನ್ನು ಮರೆತಿಹೆ ಅಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸೆದು ನಿನ್ನ ಗುರು ತೋರುವ ನಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸೆದು ನಿನ್ನ ಗುರು ತೋರುವ ನಂತು. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಸದ್ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿ ಸಮರಿಲ್ಲ. ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿ ಸಮರಿಲ್ಲ. ಬ್ರಹ್ಮಕ್ಕೋ ನಿನಗೋ ಭೇದವಿಲ್ಲ, ಭೇದವಿಲ್ಲ, ಭೇದವಿಲ್ಲ.